ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬೇಡ ವಿಶೇಷವಾಗಿ ಆ ಲಗ್ನಗಳ ಬಗ್ಗೆ ಮಾತಾಡಿದು ಇವತ್ತು ಕುಂಭ ಲಗ್ನ ನಂತರ ಮೀನ ಲಗ್ನ ಬಾಕಿ ಇದೆ ಅದನ್ನು ಖಂಡಿತ ಹೇಳಿಕೊಡ್ತೇನೆ ಇವತ್ತಿನ ದಿನದಲ್ಲಿ ಅದಕ್ಕಿಂತ ಮುಂಚೆ ಚಿಕ್ಕ ಸೂಚನೆ ನಿಮಗೋಸ್ಕರ ಆರಾಧ್ಯ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಬಂದಿರುವಂಥದ್ದು ಆಗಿರುತ್ತದೆ ಆದ್ದರಿಂದ ಇದರ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನು ಇರುವುದೇ ಇಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ಓಕೆ ಸೊ ಗೊತ್ತಾಯಿತು ಓಕೆ ನಾ ಕುಂಭಲಗ್ನದ ಬಗ್ಗೆ ನಿನ್ನೆ ಮಾತಾಡಿದ್ದೆ ಸೊ ಯಾವ ಯಾವ ದಶೆ ಕುಂಭಲಗ್ನಕ್ಕೆ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತ ಅದೇ ರೀತಿ ಕುಜನ ದಶೆ ನಡೆದಾಗ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಆಗುವಂಥದ್ದು ಹೊಸ್ದೇನಾದರೂ ನಿಮ್ಮ ಪಾಲಿಗೆ ಬರುವಂಥದ್ದು ಖಂಡಿತ ಇದ್ದೇ ಇರ್ತದೆ ಅದರ ಜೊತೆಗೆ ಯಾವಾಗ ಶುಕ್ರ ದಶೆ ನಡೆಯುತ್ತದೆ ರೈಟಾ ಕುಂಭ ಲಗ್ನದವರಿಗೆ ಶುಕ್ರ ದಶೆ ಅಲ್ವಾ ಆ್ಯಕ್ಚುಲಿ ಶುಕ್ರ ಬಂದು ಭಾಗ್ಯಾಧಿಪತಿ ಶುಕ್ರ ಬಂದು ಸುಖಾಧಿಪತಿ ಸುಖವನ್ನು ಕೊಡಬೇಕು ಭಾಗ್ಯವನ್ನು ಕೊಡಬೇಕು ಅಂತ ಇಂಡಿಕೇಷನ್ ಅಂತೂ ಇದೆ ಬಟ್ ಅದ ಬಾದಾಧಿಪತಿ ಕೂಡ ಆಗಿರ್ತಾನೆ ಓಕೆ ಬಾದಾಧಿಪತಿ ಕೂಡ ಆದಾಗ ಏನಾಗುತ್ತೆ ಕೆಲವೊಂದು ಬಾರಿ ತೊಂದರೆಗಳನ್ನು ಕೂಡ ಎದುರಿಸ್ಬೇಕಾದಂತಹ ಅನಿವಾರ್ಯತೆ ಬರ್ಬೋದು ಎಲ್ಲೊಂದು ಕಡೆ ಅದೇನಾಗುತ್ತೆ ಅಂದರೆ ಎಣ್ಸ್ಕೊಳ್ಳಿ ನೀವು ನಿಮ್ಮ ತಂದೆಯ ಮಾತನ್ನು ಕೇಳದೇ ಹೋದ್ರಿ ಗುರುಗಳ ಮಾತನ್ನು ಕೇಳದೇ ಹೋದ್ರಿ ಅಥವಾ ನಿಮ್ಮ ಪಾರ್ಟ್ನರ್ ಜೊತೆಗೆ ಜಗಳ ಮಾಡ್ಕೊಂಡ್ರಿ ಸೊ ಇಂಥದ್ದೆಲ್ಲ ಸಿಚುವೇಶನ್ ಇರುವಾಗ ಬಾಧೆ ಜಾಸ್ತಿನೇ ಬರಕ್ಕೆ ಶುರುವಾಗುತ್ತೆ ಬಾಧೆ ಬರ ಬಾಧೆಗೆ ಸಂಬಂಧಪಟ್ಟಂತೆ ತೊಂದರೆ ಕ್ರಿಯೇಟ್ ಆಗೋ ಅದರ ಜೊತೆಗೆ ನಿಮ್ಮ ಸ್ತ್ರೀಯರಿಗೆ ಗೌರವವನ್ನೇ ಕೊಡಲಿಲ್ಲ ಸ್ತ್ರೀಯರನ್ನು ತುಚ್ಛವಾಗಿ ಕಾಣಲಿಕ್ಕೆ ಶುರು ಮಾಡಿದ್ರಿ ನೀವು ನೀವು ಸ್ತ್ರೀಯಾದರೂ ಕೂಡ ಸ್ತ್ರೀಯರನ್ನು ತುಚ್ಛವಾಗಿ ಕಾಣುವುದು ಅದೇ ರೀತಿ ನೀವು ಜೆಂಟ್ಸ್ ಆದರೂ ಕೂಡ ಸ್ತ್ರೀಯರನ್ನು ತುಚ್ಚವಾಗಿ ಕಾಣೋದು ಒಳ್ಳೆಯ ಲಕ್ಷಣ ಅಲ್ಲ ಅಂತ ಹೇಳಿದ್ರೆ ಹಾಗೇನಾಗುತ್ತೆ ನಿಮಗೆ ಬಹಳಷ್ಟು ಬಾಧೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂದರೆ ಸ್ವಲ್ಪ ತುಪ್ಪವನ್ನು ದೇವಿ ದೇವಸ್ಥಾನಕ್ಕೆ ದಾನ ಮಾಡುವುದರ ಮುಖಾಂತರ ಖಂಡಿತವಾಗಿಯೂ ಈ ಒಂದು ಬಾಧೆಯಿಂದ ನಿಮಗೆ ಹೊರಬರಲಿಕ್ಕೆ ಖಂಡಿತ ಸಾಧ್ಯತೆ ಉಂಟು ಇದು ವಿಚಾರ ಓಕೆ ಆನಂತರ ನಮ್ಮ ಕುಂಭಲಗ್ನದವರಿಗೆ ಎಲ್ಲೊಂದು ಕಡೆ ದಶೆ ನಡೆದಾಗ ಬುಧ ದಶೆ ಬುಧ ಬಂದು ಪಂಚಮಾಧಿಪತಿ ಮತ್ತು ಅಷ್ಟಮಾಧಿಪತಿ ಆಗ್ತಾನೆ ಪರವಾಗಿಲ್ಲ ಅಂತ ಹೇಳ್ಬೋದು ಬಟ್ ಅಷ್ಟಮ ಸ್ಥಾನ ಕೆಲಸ ಮಾಡಿ ಯಾಕಂದರೆ ಕುಜ ಬುಧನ ಮೂಲ ತ್ರಿಕೋನ ರಾಶಿ ಮತ್ತು ಉಚ್ಚ ರಾಶಿ ಅಷ್ಟಮದಲ್ಲಿ ಅದರಿಂದಾಗಿ ಸ್ವಲ್ಪ ಪೀಡೆ ಜಾಸ್ತಿ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಅದನ್ನು ನೋಡ್ಕೊಳ್ಳಿಕ್ಕೆ ನೋಡ್ಕೊಳ್ಬೇಕು ಯಾಕಂದರೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರ್ಬೋದು ಅಚಾನಕ ಕೆಲವು ಸಮಸ್ಯೆಗಳು ಉಂಟಾಗ್ಬೋದು ಬಿಸ್ನೆಸ್ಸಲ್ಲಿ ತೊಂದರೆಗಳು ಬರ್ಬೋದು ಕಮ್ಯುನಿಕೇಷನಲ್ಲಿ ತೊಂದರೆಗಳು ಬರ್ಬೋದು ಒಡ ಹುಟ್ಟಿದವರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು ಇದೆಲ್ಲ ಇದ್ದೇ ಇರ್ತದೆ ಮತ್ತೊಂದು ಕಡೆಯಿಂದ ಸ್ಥಾನದಲ್ಲಿ ಅಲ್ಲಿ ಏನಾಗುತ್ತೆ ನಿಮಗೆ ಸ್ನೇಹಿತರಿಂದ ಸಹಾಯ ಮಕ್ಕಳಿಂದ ಸಹಾಯ ನೀವು ನಿಮಗೆ ವಿಶೇಷ ರೀತಿಯಲ್ಲಿ ಬಿಸ್ನೆಸ್ ಅಲ್ಲಿ ಲಾಭ ಕೂಡ ಕೊಡ್ತದೆ ಬಟ್ ಇಲ್ಲಿ ಪ್ರಾಬ್ಲಮ್ ಕೂಡ ಕೊಡ್ತದೆ ಸೊ ಎರಡೂ ಕೂಡ ಮಿಕ್ಸಪ್ ಆಗಿ ಮುಂದೆ ಹೋಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದಕ್ಕೋಸ್ಕರ ಬುಧ ಅಂತ ಅಂತೇನು ಅದು ಅಷ್ಟು ಸುಲಭ ಅಲ್ಲ ಅಂತ ಹೇಳ್ತೇನೆ ರೈಟ್ ತಾನೇ ಬುಧ ದಶೆ ಯಾರಿಗೆ ಬಂದರೂ ಕೂಡ ಬುಧ ದಶೆ ಯಾರಿಗೆ ಬಂದರೂ ಕೂಡ ಅವರಲ್ಲಿ ಒಂದು ಬಿಸ್ನೆಸ್ ಮಾಡಬೇಕನ್ನೋ ತೀವ್ರ ಹಂಬಲಂತೂ ಬಂದೇ ಬರ್ತದೆ ಅದನ್ನು ಮಾಡಿಯೇ ಮಾಡ್ತಾರೆ ತೀವ್ರ ಹಂಬಲ ಬಂದರೆ ರೈಟ್ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಮ್ಮ ಕುಂಭ ಲಗ್ನದವರು ಯಾವುದೋ ಒಂದು ಕಾರಣಕ್ಕೆ ಅವರು ರಹಸ್ಯ ವಿದ್ಯೆಗಳನ್ನು ಕಲ್ತಿದ್ದಾರೆ ಅಂತ ಇಟ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ಜ್ಯೋತಿಷ ಕಲ್ತಿದ್ದಾರೆ ವಾಸ್ತು ಕಲ್ತಿದ್ದಾರೆ ಅಂತ ಇಟ್ಕೊಳ್ಳೋಣ ಆ ಈ ಮೂಮೆಂಟಲ್ಲಿ ಏನಾಗುತ್ತೆ ಜ್ಯೋತಿಷ ವಾಸ್ತುವಿಗೆ ಸಂಬಂಧಪಟ್ಟಂತೆ ಡೆಫಿನೆಟ್ ಆಗಿ ಎಲ್ಲೊಂದು ಕಡೆ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಬರುವಂಥ ಸಾಧ್ಯತೆಗಳು ತೀರಾಜೆ ಯಾಕಂದರೆ ನೀವು ಅಷ್ಟಮದ ಭಾವದ ಎನರ್ಜಿಯನ್ನು ಬೈಪಾಸ್ ಮಾಡ್ತಾ ಇದ್ದೀರಾ ಆಗ ನಿಮಗೆ ಅಂತ ತೊಂದರೆ ಆಗಲ್ಲ ಬೇರೆ ಯಾವುದೇ ರೀತಿಯಲ್ಲಿದ್ದರೂ ಕೂಡ ಕೆಲವೊಂದು ಬಾರಿ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗಂತೂ ಖಂಡಿತ ಬರ್ಬೋದು ಅಂತ ಹೇಳ್ತೇನೆ ಬಟ್ ಇದರಲ್ಲಿ ನೆನಪಿಟ್ಕೊಳ್ಬೇಕು ಬುಧದಶೆ ಯಾವ ಲಗ್ನವೇ ಆದರೂ ಬುಧ ದಶೆ ನಡೆದಾಗ ಅವರ ಒಂದು ಪ್ರೊಫೆಷನ್ನಲ್ಲಿ ವಿಶೇಷ ರೀತಿಯಲ್ಲಿ ಬದಲಾವಣೆ ಬರುತ್ತೆ ಪ್ರೊಫೆಷನ್ನಲ್ಲಿ ಅವರು ಹೊಸದಾಗಿ ಏನಾದರೂ ಮಾಡಿಕೊಳ್ತಾರೆ ಪ್ರೊಫೆಷನ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿದ್ಯೆ ವಿದ್ಯೆಯನ್ನು ಕಲಿತು ಅದರಲ್ಲಿ ಮತ್ತೆ ಪ್ರೊಸೀಡಾಗಿ ಮತ್ತೆ ಸ್ಟೇಟಸನ್ನು ಅಂದರೆ ಹೈ ಲೆವೆಲ್ ಸ್ಟೇಟಸ್ಗೆ ಹೋಗಲಿಕ್ಕೆ ಪ್ರಯತ್ನದ್ದು ಮಾಡಿಯೇ ಮಾಡ್ತಾರೆ ಅದೇ ರೀತಿ ನಮ್ಮ ಕುಂಭಲಗ್ನದವರು ಕೂಡ ಆ ಮೂಮೆಂಟಲ್ಲಿ ಆ ಪ್ರೊಫೆಷನ್ನಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಹೋಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗಿರ್ತದೆ ಅದು ಪರವಾಗಿಲ್ಲ ಬಟ್ ಬಾಕಿ ವಿಚಾರದಲ್ಲಿ ಬಹಳಷ್ಟು ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ಮುಖ್ಯವಾಗಿ ಹೇಳಬೇಕಾದ್ರೆ ಹಣಕಾಸಿನ ವಿಚಾರ ಯಾರಿಗೂ ಹಣಕಾಸನ್ನು ಕೊಡ್ತೀರಾ ಹಣಕಾಸಿನ ವಿಚಾರ ವ್ಯವಹಾರ ಮಾಡ್ತೀರಾ ಹಣಕಾಸಿಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ವಿಚಾರದಲ್ಲಿ ಯಾರ್ಯಾದರೂ ಕೇಳ್ತಾರೆ ನೀವು ಹಣಕಾಸು ಕೊಟ್ಟುಬಿಟ್ರೆ ಸೊ ಪ್ರಾಬ್ಲಮ್ ಕೂಡ ಆಗುವಂಥ ಸಾಧ್ಯತೆಗಳು ತೀರಾ ಯಾಕಂದರೆ ಬುಧ ಅಷ್ಟಮದ ರಿಸಲ್ಟ್ ಕೊಡುವ ಅಷ್ಟಮ ಅಂದರೆ ಪೀಡನೆ ಅಂತೂ ಪೀಡೆ ಕೊಡುವಂಥದ್ದು ಅಲ್ವಾ ಅಚಾನಕಾಗಿ ಅದು ಲಾಭ ಕೂಡ ಕೊಡುತ್ತೆ ನಿಮಗೆ ಅಚಾನಕಾಗಿ ಪೀಡೆ ಕೂಡ ಕೊಡುತ್ತೆ ಏನು ಕೊಡೋದಕ್ಕೆ ಗೊತ್ತಿಲ್ಲ ಅದರ ಜೊತೆಗೆ ಬುಧನ ಪೊಸಿಷನ್ ಏನುಂಟು ಅದು ಚೆನ್ನಾಗಿರಬೇಕು ಆಗ ನಿಮಗೆ ಆ ಸಮಸ್ಯೆಗಳೇನುಂಟು ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತವೆ ಪರವಾಗಿಲ್ಲ ಮತ್ತು ಬುಧ ದೇಶ ನಡೆದಾಗ ನಿಮಗೆ ಸಾಲ ಸೋಲದಲ್ಲಿ ಬೀಳೋದು ವಿಶೇಷ ರೀತಿಯಲ್ಲಿ ಇರ್ತದೆ ತಾಯಿಯ ಆರೋಗ್ಯ ಕೂಡ ವಿಶೇಷ ತೊಂದರೆಗೊಳಗಾಗಿರುವ ತೊಂದರೆಗಳೊಳಗಾಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಸೊ ಇದನ್ನು ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದೆ ಓಕೆ ಅದೇ ರೀತಿ ನಮ್ಮ ಕುಂಭ ಲಗ್ನದವರಿಗೆ ಚಂದ್ರನ ದಶೆ ನಡೆದಾಗ ಚಂದ್ರದಶೆ ನಡೆದಾಗ ಚಂದ್ರದಶೆ ನಡೆದಾಗ ಏನಪ್ಪಾಗುತ್ತೆ ಚಂದ್ರದಶೆ ನಡೆದಾಗ ಕೂಡ ಸ್ವಲ್ಪ ಪ್ರಾಬ್ಲಮೆ ಅಷ್ಟು ಸುಲಭ ಅಲ್ಲ ಚಂದ್ರದ ಯಾಕಂದರೆ ಈ ಜಾತಕಕ್ಕೆ ಚಂದ್ರನಿಂದ ಸಪೋರ್ಟ್ ಕಡಿಮೆ ಆನಂತರ ಚಂದ್ರ ದಶೆ ನಡೆದಾಗ ವಿಶೇಷ ರೀತಿಯಲ್ಲಿ ಕೂಡ ತೊಂದರೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯ ತಾಯಿಗೆ ಸಮಸ್ಯೆ ಭೂಮಿ ವಿಚಾರ ಸಮಸ್ಯೆ ಮನೆ ವಿಚಾರ ಸಮಸ್ಯೆ ಆರೋಗ್ಯದ ಸಮಸ್ಯೆ ಹೆಲ್ತ್ ರಿಲೇಟೆಡ್ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂಥದ್ದು ಆನಂತರ ನಿಮಗೆ ಸಾಲ ಸೋಲದಲ್ಲಿ ಬಿದ್ದು ಒದಾಡುವಂಥದ್ದು ಇಂಥದ್ದೆಲ್ಲ ಪರಿಸ್ಥಿತಿ ಕ್ರಿಯೇಟ್ ಆಗುವ ಸಾ ತೀರಾ ನಿಮಗೆ ದಶೆ ಮಾತ್ರ ತುಂಬಾ ವರ್ಸ್ಟ್ ಅಂತ ಹೇಳ್ಬೋದು ಒಂದು ಲೆಕ್ಕಕ್ಕೆ ನೋಡ್ಲಿಕ್ಕೆ ಆದರೆ ನಮ್ಮ ಕುಂಭಲಗ್ನದವ್ರಿಗೆ ಅದಕ್ಕೋಸ್ಕರ ಚಂದ್ರದೇಶ ಬಂತು ಅಂತಾದಾಗ ನೀವು ಸ್ವಲ್ಪ ಬೆಳ್ತಿಗೆ ಅಕ್ಕಿಯನ್ನು ಬಿಳಿ ಅಕ್ಕಿಯನ್ನು ಸೋಮವಾರ ದಿವಸ ಈಶ್ವರನ ಟೆಂಪಲ್ ಅಥವಾ ಯಾರಿಗಾದರೂ ನಿಮ್ಮ ಕೈಯಿಂದ ದಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಆಗ ಚಂದ್ರದಶೆಯಿಂದ ಬರತಕ್ಕಂತಹ ಒಂದಷ್ಟು ಸಮಸ್ಯೆಗಳನ್ನು ಒಂದಷ್ಟು ತೊಂದರೆಗಳನ್ನು ನಿವಾರಣೆ ಮಾಡಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳಿದೆ ಸೊ ಅದನ್ನು ಯಾರು ಬೇಕಾದರೂ ಪ್ರಯೋಗ ಮಾಡಿ ನೋಡ್ಬೋದು ಟ್ರೈ ಮಾಡಿ ನೋಡ್ಬೋದು ನೋಡಿ ಯಾವ ರೀತಿಯಾಗಿಲ್ಲ ವರ್ಕ್ ಆಗುತ್ತೆ ಅಂತ ಓಕೆ ನಾನು ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಅದೇ ರೀತಿ ನಮ್ಮ ಕುಂಭಲಗ್ನದವ್ರಿಗೆ ವಿಶೇಷವಾಗಿ ಹೇಳಬೇಕಾದ್ರೆ ಒಂದು ಕಡೆ ಸೂರ್ಯನ ದಶೆ ನಡೀತಿ ಈಗ ಸೂರ್ಯದಶೆ ಸೂರ್ಯದಶೆ ಕೂಡ ತುಂಬ ಫೇವರಬಲ್ ಆಗುವಂಥ ಸಾಧ್ಯತೆಗಳು ಸ್ವಲ್ಪ ಕಡಿಮೆ ಅಂತ ಹೇಳ್ತೇನೆ ತುಂಬ ಸುಲಭ ಅಲ್ಲ ಅಲ್ಲಿ ಕೂಡ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗ್ಬೋದು ನಿಮ್ಮ ಮ್ಯಾರಿಡ್ ಲೈಫು ವಿಶೇಷ ರೀತಿಯಲ್ಲಿ ಇನ್ಫ್ಲುಯೆನ್ಸ್ ಆಗುತ್ತೆ ಮ್ಯಾರಿಡ್ ಲೈಫಲ್ಲಿ ಜಗಳ ಆಗುವಂಥದ್ದು ಇರಿಟೇಟ್ ಆಗುವಂಥದ್ದು ಎಲ್ಲ ಇದ್ದೇ ಇರ್ತದೆ ಆದರೆ ಕೆಲವರಿಗೆಲ್ಲ ಮ್ಯಾರೇಜ್ ಕೂಡ ಆಗುತ್ತೆ ಕೆಲವರಿಗೆ ಮ್ಯಾರೇಜ್ ಆದ ನಂತರ ಭಾಗ್ಯೋದಯ ಕೂಡ ಆಗುತ್ತೆ ಅದು ಪರವಾಗಿಲ್ಲ ಅಂತ ಹೇಳಿದ್ರೆ ಆದರೂ ಕೂಡ ಸೂರ್ಯ ಸೂರ್ಯನನ್ನು ಮೇಂಟೈನ್ ಮಾಡಲೇಬೇಕಾದಂತಹ ಅನಿವಾರ್ಯತೆ ಉಂಟು ಒಂದು ವೇಳೆ ಹೆಲ್ತಲ್ಲಿ ಬಾರಿ ಬಾರಿಗೂ ಸಮಸ್ಯೆ ಕ್ರಿಯೇಟ್ ಆಗ್ತಾ ಉಂಟು ಗೊತ್ತಿಲ್ಲ ಅದು ಏನಾಗ್ತಾ ಉಂಟಂತ ಅಲ್ಲ ಹೆಲ್ತಲ್ಲಿ ಪ್ರಾಬ್ಲಮ್ ಆಯಿತು ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಕೆಲಸಕ್ಕೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮ್ ಆಯಿತು ಯಾಕೋ ಮುಂದುವರಿಲಿಕ್ಕೆ ಬಿಡ್ತಾ ಇಲ್ಲ ಸೊ ಇಂಥದ್ದೆಲ್ಲ ಪರಿಸ್ಥಿತಿ ಇರುವಾಗ ನೀವು ಆದಿತ್ಯ ಅವರ ದಿವಸ ಅದು ಕೂಡ ಸಂಡೇ ದಿವಸ ಸ್ವಲ್ಪ ಗೋಧಿಯನ್ನು ಅಥವಾ ಗೋಧಿ ಹಿಟ್ಟನ್ನು ಯಾರಿಗಾದರೂ ನಿಮ್ಮ ಕೈಯಿಂದ ದಾನ ಮಾಡಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳ್ತೇನೆ ಸೊ ಅದನ್ನು ಮಾಡಿದಾಗ ನಮ್ಮ ಕುಂಭಲಗ್ನದವ್ರಿಗೆ ಸೂರ್ಯನ ದಶೆಯಿಂದ ಅದೇನು ನಿಮಗೆ ತೊಂದರೆ ಬರಬೇಕು ಅದೇನು ಸಮಸ್ಯೆ ಬರಬೇಕು ಡೆಫಿನೆಟಾಗಿ ಆಗಿ ಬರಲ್ಲ ತುಂಬ ಚೆನ್ನಾಗಿರುತ್ತೆ ಓಕೆನಾ ಈಗ ಗೊತ್ತಾಯಿತು ನಿಮಗೆ ನಮ್ಮ ಒಂದು ಯಾವ ಯಾವ ದಶೆ ಹೇಗಪ್ಪ ಕೆಲಸ ಮಾಡುತ್ತೆ ಅಂತ ಎಲ್ಲ ದಶೆಗಳ ಬಗ್ಗೆ ಮಾತಾಡಿದ್ದೆ ನಾನು ಶಾರ್ಟ್ ಆಗಿ ಸ್ವೀಟ್ ಆಗಿ ಮಾತಾಡಿದೆ ಇನ್ನೂ ಅದರ ಡೀಟೇಲ್ ತುಂಬ ಇದೆ ಅದರಲ್ಲಿ ಯಾಕಂದರೆ ಒಂದು ದಶೆ ನಡೆದಾಗ ಆ ದಶಾನಾಥ ಎಲ್ಲಿದ್ದಾನೆ ಆ ದಶಾನಾಥ ಇರುವಂಥ ರಾಷ್ಟ್ರೀಯಾಧಿಪತಿಯಲ್ಲಿದ್ದಾನೆ ಅನಂತರ ದಶಾನಾಥ ಯಾವ ನಕ್ಷತ್ರದಲ್ಲಿದ್ದಾನೆ ನಕ್ಷತ್ರಾಧಿಪತಿಯಲ್ಲಿದ್ದಾನೆ ಯಾವುದನ್ನು ನೋಡ್ತಾ ಇದ್ದಾನೆ ಇದೆಲ್ಲ ಕೂಡ ಇನ್ಫ್ಲುಯನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಅದನ್ನು ಡೀಟೇಲ್ ಆಗಿ ನೋಡ್ಕೊಳ್ಬೇಕಾಗಿರೋದು ಅತಿ ಅಗತ್ಯ ಅದನ್ನು ನೀವು ಪರ್ಸನಲ್ ಆಗಿ ಅಲ್ಲಿ ಎಲ್ಲಿಯದು ಬಂದಾಗ ಆಗ ನಾವು ನೋಡಿ ಅದನ್ನು ಹೇಳಲಿಕ್ಕೆ ಖಂಡಿತ ಸಾಧ್ಯತೆ ಉಂಟು ಇಂಥ ದಶೆಯಲ್ಲಿ ಇಂತಹ ಒಂದು ರಿಸಲ್ಟ್ ಸಿಗುತ್ತೆ ಇಂತಹ ಭುಕ್ತಿಯಲ್ಲಿ ಇಂಥ ರಿಸಲ್ಟ್ ಇರ್ತದೆ ಇಂಥ ಅಂತರದಲ್ಲಿ ಇಂಥ ರಿಸಲ್ಟ್ ಇರ್ತದೆ ಯಾವಾಗ ಮದುವೆ ಆಗುತ್ತೆ ಅಥವಾ ಅದುವೆ ಆಗಲ್ಲ ಏನಾಗುತ್ತೆ ಏನಾಗಲ್ಲ ಸೊ ಇದನ್ನು ಪರ್ಫೆಕ್ಟಾಗಿ ಹೇಳಲಿಕ್ಕೆ ಸಾಧ್ಯತೆ ಉಂಟು ನಿಮ್ಮ ಜಾತಕ ಸರಿ ಇದ್ದಾಗ ಅದಕ್ಕೋಸ್ಕರ ನೀವೇನು ಕೈಯಲ್ಲಿ ಮಾಡಿದ ಜಾತಕ ಇರೋದು ಈಗ ನಿನ್ನೆ ನೋಡಿ ಎರಡು ಮೂರು ಜಾತಕ ಬಂತು ಕೆಲವರಲ್ಲಿ ಸಮಯನೇ ಸರಿ ಇಲ್ಲ ನನ್ನ ಇದಕ್ಕೆ ಮ್ಯಾಚೇ ಆಗ್ತಾ ಇಲ್ಲ ಅವರೊಂದು ಹೇಳೋದು ನಾನು ಒಂದು ಹೇಳೋದು ಈ ರೀತಿಯಾಗಿದ್ದಾಗ ಏನಾಗುತ್ತೆ ನಮಗೇನೆ ಕನ್ಫ್ಯೂಸ್ ಜಾತಕದ ಬಗ್ಗೆ ಆ ಜಾತಕ ಸರಿ ಉಂಟಾ ಇಲ್ವಾ ಏನು ಎತ್ತ ಒಂದು ಕೂಡ ಗೊತ್ತಾಗಲ್ಲ ಅಂತ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ಏನು ಮಾಡೋಕ್ಕಾಗಲ್ಲ ಇದು ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕಾದಂತಹ ಅನಿವಾರ್ಯತೆ ಉಂಟು ಅಂತ ಹೇಳ್ತೇನೆ ಅರ್ಥ ಮಾಡಿಕೊಂಡೆ ತುಂಬ ಚೆನ್ನಾಗಿರ್ತದೆ ಯಾವ ರೀತಿಯಾಗಿ ಕೆಲಸ ಮಾಡ್ತದೆ ಅಂತ ರೈಟ್ ತಾನೆ ಓಕೆನಾ ಯಾಕಂದರೆ ಜಾತಕ ಏನಿರ್ತದೆ ನೀವು ಯಾವತ್ತೂ ನೆನಪಿಟ್ಕೊಳ್ಳಿ ಒಂದು ಮಾತು ಯಾವತ್ತಿಗೂ ನೀವು ಬರೆದಿಟ್ಕೊಳ್ಬೇಕು ಜಾತಕದಲ್ಲಿ ನಿಮ್ಮ ಎಕ್ಸಾಕ್ಟ್ ಜಾತಕದಲ್ಲಿ ಅದೇನು ಯೋಗಗಳಿದೆ ಅದೇನು ನಿಮ್ಮ ಜಾತಕ ಇದೆ ಅದರ ಪ್ರಕಾರನೇ ನಡ್ಕೊಂಡು ಹೋಗ್ತದೆ ಜೀವನ ಅನ್ಯತ ನಡ್ಕೊಂಡು ಹೋಗಲ್ಲ ರೈಟ್ ತಾನೇ ಅದಕ್ಕೆ ಬಿಟ್ಟು ಅದರ ಹೊರಗೆಂತೂ ಇರುವುದೇ ಇಲ್ಲ ಅಂತ ಹೇಳ್ತೇನೆ ಅಲ್ಲಿ ಏನಾದರೂ ಒಂದು ಆ ಘಟನೆ ಘಟಿಸಬೇಕಾದ್ರೆ ಅಲ್ಲಿ ಆ ಯೋಗ ತೋರಿಸ್ತಾ ಇರಬೇಕು ಆಗ ಘಟನೆ ಘಟಿಸ್ತದೆ ಅನ್ಯತ ಘಟಿಸಲ್ಲ 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 ಹಂಡ್ರೆಡ್ ಪರ್ಸೆಂಟ್ ಘಟಿಸಲ್ಲ ರೈಟ್ ತಾನೇ ಓಕೆನಾ ಇನ್ನೊಂದು ವಿಚಾರ ಏನಂದರೆ ಕೆಲವೊಮ್ಮೆ ಏನಾಗುತ್ತೆ ನಿಮಗೆ ಕೆಲವೊಂದು ವಿಚಾರ ಗೊತ್ತಿರ್ತದೆ ಅಲ್ವಾ ಯಾವ ರೀತಿ ಟೆಕ್ನಿಕನ್ನು ಫಾಲೋ ಮಾಡಬೇಕು ಯಾವ ರೀತಿ ಪರಿಹಾರ ಮಾಡ್ಕೊಳ್ಳಿ ಗೊತ್ತಿರ್ತದೆ ಬಟ್ ಯಾವಾಗ ಜಾತಕದಲ್ಲಿ ಸಮಯ ಅಲ್ವಾ ಅಲ್ಲಿವರೆಗೆ ಅದರಲ್ಲಿ ನಂಬಿಕೆನೇ ಬರಲ್ಲ ನಮಗೆ ಬಲೆ ಅದು ಒಳ್ಳೆ ರೆಮಿಡಿನೇ ಎಲ್ಲ ರೀತಿಯಲ್ಲಿ ಕೂಡ ಅದು ಈಗ ನಾನು ನಾನೊಂದು ರೆಮಿಡಿ ಹೇಳ್ತೇನೆ ಅಂತ ಇಟ್ಕೊಳ್ಳೋಣ ಅಲ್ವಾ ನಾನಲ್ಲಿ ಬೆಳೆ ದಾನ ಮಾಡಿ ಅಥವಾ ನೀವು ಗೋಧಿಯನ್ನು ದಾನ ಮಾಡಿ ಅಲ್ವಾ ಹೆಸರು ಕಾಳು ದಾನ ಮಾಡಿ ಏನಾದರೂ ಹೇಳ್ತೇನೆ ಅಂತ ಇಟ್ಕೊಳ್ಳೋಣ ಎಲ್ಲಿವರೆಗೆ ಸಮಯ ಬಂದಿಲ್ಲ ಅಲ್ಲಿವರೆಗೆ ಅಂತೂ ಅದರಲ್ಲಿ ನಂಬಿಕೆನೇ ಬರೋಲ್ಲ ಏ ನಾನು ಲಕ್ಷಗಟ್ಟಲೆ ಖರ್ಚು ಮಾಡಿದ್ದೀನಪ್ಪ ಎಲ್ಲ ಆಗಿದೆ ಬಟ್ ಇವರು ಹೇಳ್ತಾರೆ ಬೆಳೆ ದಾನ ಮಾಡಿ ಅದು ಮಾಡಿ ಅದರಲ್ಲಿ ಆಗುತ್ತಾ ಈ ರೀತಿಯಾಗಿ ಮೆಂಟಾಲಿಟಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೊಂದು ದಿವಸ ಅಂತ ಸಮಯ ಬರುತ್ತೆ ನಿಮಗೆ ಜಾತಕ ತೋರಿಸ್ಕೊಡ್ತದೆ ಈಗ ನಿಮಗೆ ಅದರಲ್ಲಿ ನಂಬಿಕೆ ಕೂಡ ಬರುತ್ತೆ ನೀವು ಅದನ್ನು ಮಾಡ್ತೀರಾ ಸಕ್ಸಸ್ ಆಗ್ತೀರಾ ಅಷ್ಟೇ ಬಟ್ ಒಂದೊಂದು ವಿಷಯ ಸ್ಪಷ್ಟ ಯಾವಾಗ ಜಾತಕದಲ್ಲಿ ಅದರ ಬಗ್ಗೆ ತೋರಿಸ್ತಾನೆ ಇಲ್ಲ ಆಗ ಘಟನೆ ಕೂಡ ಘಟಿಸೋದಿಲ್ಲ ರೈಟ್ ತಾನೆ ಆಗ ನೀವು ಅದಕ್ಕೆ ಸಂಬಂಧಪಟ್ಟಂತೆ ಪರಿಹಾರಗಳನ್ನು ಕೂಡ ಮಾಡೋದಿಲ್ಲ ಅಥವಾ ಯಾರಾದರೂ ಪರಿಹಾರ ಹೇಳಿದ್ರು ಅಂತ ಇಟ್ಕೊಳ್ಳೋಣ ಅದನ್ನು ಕೂಡ ನೀವು ನೆಗ್ಲೆಟ್ ಮಾಡಿಬಿಡಿ ಯಾಕಂದ್ರೆ ಒಳ್ಳೆ ಇರ್ತದೆ ಭಗವಂತ ಒಂದು ಕಡೆ ಅವರಿಂದ ನಿಮಗೆ ಹೇಳಿಸಿಕೊಟ್ಟಿದ್ದಾನೆ ಬಟ್ ನಿಮಗೆ ಏನಾಗುತ್ತೆ ನಿಮ್ಮ ಮೈಂಡ್ ತಿರುಗಿ ಸ್ಟಾರ್ಟ್ ಆಗುತ್ತೆ ಯಾವುದು ಇಲ್ಲಪ್ಪ ಸುಮ್ಮನೆ ಅದೆಲ್ಲ ಅಂತೇಳಿ ನೀವು ಡ್ರಾಪ್ ಮಾಡಿಬಿಡ್ತೀವಿ ಆಗೇನಾಗುತ್ತೆ ಯಾಕಂದ್ರೆ ನಿಮಗೆ ಕೆಲವೊಮ್ಮೆ ಏನಾಗುತ್ತೆ ನಮ್ಮ ಕರ್ಮ ಫಲಗಳನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಅಂತ ಖಂಡಿತ ಇದ್ದಿರೋದು ಕರ್ಮದ ಫಲಗಳನ್ನು ಅನುಭವಿಸಬೇಕು ಕರ್ಮ ಉಂಟು ತೊಂದರೆ ಉಂಟು ಪ್ರಾಬ್ಲಮ್ ಉಂಟು ಸಮಸ್ಯೆ ಉಂಟು ಇರಿಟೇಷನ್ ಉಂಟು ಅಲ್ವಾ ಸೊ ಅಥವಾ ಯಾರಿಗೂ ತೊಂದರೆ ಕೊಟ್ಟಿದ್ದೀರಾ ಹೋದ ಜನ್ಮದ ಕರ್ಮ ಉಂಟು ಅದು ಎಲ್ಲ ಕ್ಲೆನ್ಸಿಂಗ್ ಆಗಲೇಬೇಕಾದಂತಹ ಅನಿವಾರ್ಯತೆ ನಿಮ್ಮ ಅಂತ ಖಂಡಿತ ಅದು ಕ್ಲೆನ್ಸಿಂಗ್ ಆದಾಗ ಏನಾಗುತ್ತೆ ಲೈಫಲ್ಲಿ ಅದೇನು ನಿಮಗೆ ಸುಖ ಸಂತೋಷ ಸಮೃದ್ಧಿ ಬರಬೇಕು ಅದು ಖಂಡಿತ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ರೈತನೇ ಹೋಗಿ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಅದಕ್ಕೋಸ್ಕರ ಕುಂಭಲಗ್ನದವರಿಗೆ ನಾನು ಹೇಳುವಂಥ ಪ್ರಿಕಾಷನ್ ಏನಿದೆ ತುಂಬ ಆಸೆಗೆ ಒಳಗಾಗ್ಬೇಡಿ ನಿಮಗೆ ಹಣ ಮಾಡಬೇಕನ್ನೋ ತೀರ್ಥ ತೀವ್ರ ಇಚ್ಛೆ ಇರ್ತದೆ ತಪ್ಪಂತೂ ಖಂಡಿತ ಅಲ್ಲ ಆ ಇಚ್ಛೆಗೆ ಸಂಬಂಧಪಟ್ಟಂತೆ ನಿಮ್ಮನ್ನು ಯಾರು ಬೆಳೆಸಿದ್ದಾರೆ ಅಥವಾ ನಿಮಗೆ ಯಾರು ಸಹಾಯ ಮಾಡಿದರೆ ಅವರಿಗೆ ಯಾವತ್ತೂ ಕೂಡ ನೀವು ಹಿಂತಿರುಗಿ ನಿಲ್ಲಕ್ಕಂತೂ ನೋಡಬೇಟ್ರೆ ರೈಟ್ ಅಥವಾ ಅವರನ್ನು ನೀವು ಯಾವಾಗ ಪರಿಗಣಿಸ್ತಾ ಹೋಗ್ತೀರ ಅಲ್ವಾ ನಿಮಗೆ ಯಾರು ಬ್ಯಾಕ್ ಸಪೋರ್ಟ್ ಮಾಡಿದ ಅವರನ್ನ ಪರಿಗಣಿಸ್ತಾ ಹೋಗ್ತೀರಾ ಆಗ ವಿಶೇಷ ರೀತಿಯ ರಿಸಲ್ಟ್ ನಿಮ್ಮ ಪಲ್ಲಿಗಂತೂ ಖಂಡಿತ ಇದ್ದೇ ಇರ್ತಾ ಇಲ್ಲ ಇಲ್ಲ ಅವರ ಮೇಲೇನೆ ಕಾಲಿಟ್ಟು ನೀವು ಮುಂದೆ ಹೋಗ್ಲಿಕ್ಕೆ ನೋಡಿದಾಗ ಅದು ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಕುಂಭಲಗ್ನ ಅಂದರೆ ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ಯಾಕಂದರೆ ನಿಮ್ಮಲ್ಲಿ ಅಂಥ ಕೆಪಬಬಿಲಿಟಿ ಇದೆ ನೀವು ಯಾವುದೇ ಕೆಲಸವನ್ನು ಕೂಡ ಹಠ ಮಾಡಿ ಆ ಇಚ್ಛೆಯನ್ನು ಪೂರೈಸಿಕೊಳ್ಳುವಂಥ ಯೋಗ ಭಾಗ್ಯ ಭಗವಂತ ಕ್ರಿಯೇಟ್ ಅಂತೂ ಮಾಡಿದ್ದಾನೆ ಬಟ್ ಅದು ರಾಹು ಮತ್ತು ಶನಿಗೆ ಸಂಬಂಧಪಟ್ಟಂಥ ರಾಶಿ ತುಂಬ ಸುಲಭ ಅಲ್ಲ ಇಬ್ಬರ ಒಂದು ಎಫೆಕ್ಟಲ್ಲಿ ಇದ್ದೇ ಇರ್ತದೆ ರೈಟ್ ತಾನೇ ಶಾರ್ಟ್ಕಟಲ್ಲಿ ನೀವು ಹೋಗ್ಬೋದು ರಹಸ್ಯ ವಿದ್ಯೆಗಳನ್ನು ಕಲಿಬೋದು ಇದೆಲ್ಲ ಓಕೆನೇ ಬಟ್ ಯಾವಾಗ ನೀವು ಅತಿಹಾಸಕ್ಕೆ ಒಳಗಾಗ್ತೀರಾ ಆಗ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ರಾಹು ಮಹಾರಾಜ ತೊಂದರೆ ಕೊಡುವುದೇ ಅತಿಹಾಸೆ ಬಂದಾಗ ಅತಿಹಾಸೆ ಬಂದಾಗ ಆತ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ ರಾಹು ಆಕ್ಟಿವೇಟ್ ಆಗಿಯೇ ಆಗ್ತಾನೆ ಆಗ ನಾರ್ಮಲ್ ವೇಯಲ್ಲಿ ಹೋಗ್ತೀರಾ ರಾಹುವಿನಿಂದ ಯಾವುದೇ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ ರಾಹು ಮಹಾರಾಜಿಂದ ಯಾವುದೇ ಸಮಸ್ಯೆಗಳು ಕ್ರಿಯೇಟ್ ಆಗ ಹೋಗುದೇ ಇಲ್ಲ ಅಂತ ಹೇಳಿದೆ ರೈಟ್ ನಾನು ಈಗ ಅತಿಹಾಸ ಅಂದರೆ ಏನಪ್ಪ ಅಲ್ವಾ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮಗೆ ಮದುವೆ ಆಗಿದೆ ಮಕ್ಕಳು ಕೂಡ ಇದ್ದಾರೆ ಒಳ್ಳೆ ರೀತಿಯಲ್ಲಿ ಸಂಸಾರ ಏನೂ ತೊಂದರೆ ಇಲ್ಲ ಬಟ್ ನಿಮಗೆ ಯಾವುದೋ ಒಂದು ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಬಂದುಬಿಡ್ತು ಯಾರೋ ಇನ್ನೊಬ್ರು ಆ್ಯಡ್ ಆಗಿಬಿಟ್ರು ಈಗ ಏನಾದರೂ ಅತಿಹಾಸ ಅದು ಅಲ್ವಾ ಈಗ ಏನಾದರೂ ನಿಮ್ಮ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗ್ಬೋದು ಮ್ಯಾರಿಡ್ ಲೈಫಲ್ಲಿ ನೀವು ಡಿವೋರ್ಸ್ ಆಗ್ಬೋದು ಬೇರೆ ಬೇರೆ ಆಗ್ಬೋದು ಪ್ರತಿನಿ ಜಗಳ ಯಾಕೆ ಯಾಕಂದರೆ ನೀವು ಮತ್ತೊಂದನ್ನು ಸೇರಿಸ್ಕೊಂಡಿದ್ದೀರಾ ಅಲ್ವಾ ಅನೈತಿಕ ರೀತಿಯಲ್ಲಿ ಸೇರಿಸ್ಕೊಂಡಿದ್ದೀರಾ ನಿಮಗೆ ಅದು ಬೇಡದ ವಿಚಾರ ಅದಕ್ಕೋಸ್ಕರ ರಾಹು ಎದ್ದು ಬಿಟ್ಟಿದ್ದಾನೆ ರಾಹುಗೆ ಏನೆಲ್ಲ ಕರ್ಮ ಮಾಡ್ಬೇಕು ಮಾಡಿ ಮಾಡಿಬಿಡ್ತಾನೆ ಈಗ ತೊಂದರೆ ಕೊಟ್ಟ ಕ್ರಿಯೇಟ್ ಮಾಡ್ತಾನೆ ಎಲ್ಲಿ ಕೋರ್ಟಿಗೆ ಕಳಿಸ್ಬೇಕಾ ಜೈಲಿಗೆ ಕಳಿಸ್ಬೇಕಾ ಎಲ್ಲಿ ಕಳಿಸ್ಬೇಕು ನಿಮ್ಮನ್ನು ಯಾವ ರೀತಿ ತೊಂದರೆ ಕೊಡಬೇಕು ರಾಹು ಡಿಸೈಡ್ ಮಾಡ್ತಾನೆ ಆ ರೀತಿಯಾಗಿ ತೊಂದರೆ ಅಂತೂ ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ ಸೋ ಇದನ್ನು ಯಾವಾಗ ನೀವು ಅರ್ಥ ಮಾಡ್ಕೊಳ್ತೀರಲ್ವ ಲೈಫ್ ಹಸನಾಗಿ ನಡೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವುದೇ ಕಾರಣಕ್ಕೂ ರಾಹುವಿನ ಎಂಟ್ರಿಯನ್ನು ನೀವು ಅವಾಯ್ಡ್ ಮಾಡಬೇಕಾಗುತ್ತೆ ರಾಹುವಿನ ಎಂಟ್ರಿ ಬರದ ಹಾಗೆ ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಅದಕ್ಕೋಸ್ಕರ ಪ್ರತಿಯೊಂದು ವಿಚಾರಣ ಬಹಳ ಸಿಸ್ಟಮೆಟಿಕ್ಕಾಗಿ ಆಗಿ ನೀವು ಮುಂದುವರಿಸ್ಕೊಂಡು ಹೋದಾಗ ಅದು ಒಳ್ಳೆ ರೀತಿ ಕೆಲಸ ಮಾಡಿದೆ ಯಾರಿಗೆಲ್ಲ ತುಂಬ ನಾಲೆಜ್ ಇದೆ ಯಾರಿಗೆಲ್ಲ ತುಂಬಾ ಅವರು ಕಲ್ತ್ಕೊಂಡಿರ್ತಾರೆ ಕಾಮನ್ ಸೆನ್ಸ್ ಇದೆ ಒಳ್ಳೆ ಕಮ್ಯುನಿಕೇಟ್ ಮಾಡ್ತಾರೆ ಎಲ್ಲರನ್ನು ಗೌರವದಿಂದ ಕಾಣ್ತಾರೆ ಅಂದಾಗ ಖಂಡಿತವಾಗಿ ಅವರಿಗೆ ರಾಹುವಿನಿಂದ ಅಂಥ ಸಮಸ್ಯೆ ಕ್ರಿಯೇಟ್ ಆಗೋದ್ರೆ ಬುಧ ಚೆನ್ನಾಗಿದ್ದಾನೆ ಪರವಾಗಿಲ್ಲ ತುಂಬ ಫೇವರೇಬಲ್ ಕೆಲಸ ಮಾಡಿದೆ ನೋ ಡೌಟ್ ಅಂತ ಹೇಳಿದ್ರೆ ಒಳ್ಳೆ ರೀತಿಯಲ್ಲಿ ಮುಂದುವರಿದೇ ಬರೀತಾರೆ ಓಕೆನಾ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಸೊ ಇದು ನಮ್ಮ ಕುಂಭ ಲಗ್ನಕ್ಕೆ ಬೇಕಾದಂತಹ ಒಂದು ಸಣ್ಣ ಮಟ್ಟಿಗೆ ಪ್ರಿಡಿಕ್ಷನ್ ಮಾಡಿ ತೋರಿಸಿದ್ದೇನೆ ಸೊ ಅಪ್ಲೈ ಮಾಡಿ ನೋಡಿ ಅಂತ ಹೇಳಿದ್ರೆ ಯಾವ ರೀತಿ ಕೆಲಸ ಮಾಡುತ್ತೆ ಯಾವ ರೀತಿ ಅದು ಪ್ರೊಸೀಡ್ ಆಗುತ್ತೆ ಅಂದರೆ ನಿಮ್ಮದೇ ಕುಂಭ ಲಗ್ನ ಆದರೆ ನೀವು ಕೂಡ ನೋಡಲಿಕ್ಕೆ ಪ್ರಯತ್ನ ಮಾಡಿ ಕುಂಭ ಲಗ್ನದವ್ರಿಗೆ ವಿಶೇಷ ರೀತಿಯಲ್ಲಿ ಆ ಭಗವಂತ ಒಳ್ಳೆ ಲೈಫನ್ನು ಕೊಟ್ಟಿರ್ತಾನೆ ಯಾಕಂದರೆ ಅವರಿಗೆ ಟ್ವೆಂಟಿ ಟು ಟ್ವೆಂಟಿ ನೈನ್ ತರ್ಟಿ ಟು ತರ್ಟಿ ನೈನ್ ಫೋರ್ಟಿ ಟು ಫೋರ್ಟಿ ನೈನ್ ಪೀರಿಯಡ್ ತಕ್ಕ ಮಟ್ಟಿಗೆ ಒಳ್ಳೆ ಪೀರಿಯಡ್ ಆಗಿರ್ತದೆ ಅದನ್ನು ಅಷ್ಟು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡಲಿಕ್ಕೆ ನೋಡಬೇಕಾಗುತ್ತೆ ಅಲ್ವಾ ಒಂದು 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 ಆ ರೈಟ್ ವೇಯಲ್ಲಿ ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಖಂಡಿತವಾಗಿ ಕುಂಭಲಗ್ನದವರಿಗೆ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ತುಂಬ ಚೆನ್ನಾಗಿರ್ತಾರೆ ಎಂಜಾಯ್ ಮಾಡ್ತೀರ ಲೈಫಲ್ಲಿ ರೈಟ್ ತಾನೇ ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಅದರ ಜೊತೆಗೆ ಸ್ವಲ್ಪ ಹಿರಿಯರ ಸೇವೆ ಮಾಡೋದು ಅನಾಥಾಶ್ರಮ ಹೋಗುದು ಅಥವಾ ನಿಮ್ಮ ನಿಮ್ಮ ಲಾಭದಲ್ಲಿ ಸ್ವಲ್ಪ ತೆಗೆದಿಟ್ಟು ಯಾರ್ದಾದ್ರೂ ಅನಾರೋಗ್ಯವಂತರಿದ್ದಾರೆ ಅವರಿಗೆ ಹೋಗಿ ದಾನ ಮಾಡೋದು ಇದರ ಮುಖಾಂತರ ಕೂಡ ಬಹಳ ಒಳ್ಳೆ ರಿಸಲ್ಟನ್ನು ಅನ್ನು ಪಡಿಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳಿದ್ರೆ ರೈಟ್ ತಾನೆ ಓಕೆನಾ ಇದು ವಿಚಾರ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೋಡಿ ಇದೆಲ್ಲ ನಿಮಗೆ ಗೊತ್ತಾಗೋದಿಲ್ಲ ನಾನು ಹೇಳಿದ ನೀವು ಯಾರಿಗಾದರೂ ಒಂದು ಹೆಲ್ಪ್ ಮಾಡ್ತೀರಲ್ಲ ಯಾರಿಗೊಂದು ಸಹಾಯ ಮಾಡ್ತೀರಿ ಅದು ಹೆಣಿಸ್ಕೊಳ್ಳಿ ನಿಮ್ಮ ವಿದ್ಯೆ ಮುಖಾಂತರ ಸಹಾಯ ಮಾಡ್ತೀರಾ ಹಣಕಾಸಿನ ಮುಖಾಂತರ ಸಹಾಯ ಮಾಡ್ತೀರಾ ಅಥವಾ ನೀವೇನಾದ್ರೂ ಅವ್ರಿಗೆ ಸೇವೆ ಮುಖಾಂತರ ಸಹಾಯ ಮಾಡ್ತೀರಾ ನೀವು ಸೇವೆ ಮಾಡ್ತೀರಾ ಅಲ್ಲಿ ಹೋಗಿ ನಾನು ಹೇಳ್ತೀನಿ ನಿಮಗೆ ಸೊ ಇದನ್ನು ಮಾಡಿದಾಗ ನಿಮ್ಮ ಲೈಫಲ್ಲಿ ಬಂದಂತಹ ಒಂದಷ್ಟು ಕಷ್ಟಗಳು ಒಂದಷ್ಟು ತೊಂದರೆಗಳು ಒಂದಷ್ಟು ಇರಿಟೇಟ್ ಏನಾಗ್ತಾ ಉಂಟು ಅಥವಾ ನಿಮಗೆ ತಲೆ ಬಿಸಿ ಅದೆಲ್ಲ ದೂರ ಆಗಲಿ ಆಟೋಮ್ಯಾಟಿಕ್ಲಿ ದೂರ ಆಗಲಿ ದಾರಿ ಕಂಡು ಬರ್ತದೆ ನೀವೇನು ಮಾಡಬೇಕಂತ ಅರ್ಥ ಇದೆ ನಿಮಗೆ ನಾನೊಂದು ಮನೆಗೆ ಹೋಗಿದ್ದೆ ಮನೆ ಆ ಮನೆಯಲ್ಲಿ ಏನು ಮನೆ ನಿಜವಾಗಿಯೂ ಹಳೆ ಮನೆ ಪ್ರಾಬ್ಲಮ್ ಉಂಟು ಎಲ್ಲ ಉಂಟು ಓಕೆ ಸ್ವಲ್ಪ ಟೆನ್ಷನ್ ಕೂಡೊಂಡು ಎಲ್ಲ ಉಂಟು ಬಟ್ ಹಣಕಾಸಿಗೆ ಅಂತೂ ತೊಂದರೆ ಇಲ್ಲ ಬಾಕಿ ಎಲ್ಲ ಪ್ರಾಬ್ಲಮ್ ಉಂಟು ಸ್ವಲ್ಪ ಸ್ವಲ್ಪ ಬಟ್ ಅಲ್ಲಿ ಏನುಂಟಂದರೆ ಅವರು ಒಂದು ಅನಾಥಾಶ್ರಮ ನಡೆಸ್ತಾ ಇದ್ದಾರೆ ಒಂದಷ್ಟು ವೃದ್ಧ ವ್ಯಕ್ತಿಗಳ ಸೇವೆ ಮಾಡ್ತಾ ಇದ್ದಾರೆ ಒಂದಷ್ಟು ತಂದೆ ತಾಯಿಗಳನ್ನು ಯಾರು ಸೇರಿಸಿ ಹೋಗಿರ್ತಾರೆ ಅವರ ಸೇವೆ ಮಾಡ್ತಾರೆ ಅವರಿಗೆ ಊಟ ತಿಂಡಿಯನ್ನೆಲ್ಲ ಅನಾಥಾಶ್ರಮ ಕಟ್ಟಿ ಸೇವೆ ಮಾಡ್ತಾ ಇದ್ದಾರೆ ಊಟ ತಿಂಡಿಯಲ್ಲ ಅವರು ಸಮ ಸಮಯದಲ್ಲಿ ಕೊಡ್ತಾರೆ ಅವರನ್ನು ನೋಡ್ಕೊಳ್ಳಿಕ್ಕೆ ಜನ ಇದ್ದಾರೆ ಅವರನ್ನು ನೋಡ್ಕೊಳ್ಳಿಕ್ಕೆ ಡಾಕ್ಟ್ರ್ ಇದ್ದಾರೆ ಎಲ್ಲ ಇದ್ದಾರೆ ಯಾರು ಮಕ್ಕಳು ಬಿಟ್ಟು ಹೋಗಿರುವಂಥದ್ದು ಪಾಪ ಅವರ ದುಃಖ ನೋಡಲಿಕ್ಕೆ ಆಗೋದಿಲ್ಲ ಅಂತಹ ವ್ಯಕ್ತಿಗಳನ್ನು ಅಂತಹ ವೃದ್ಧ ವ್ಯಕ್ತಿಗಳನ್ನು ಇವರು ಸಾಕ್ತಾ ಇದ್ದಾರೆ ಏನಾಯಿತು ನೋಡಿ ಮನೆ ವಾಸ್ತು ಪ್ರಾಬ್ಲಮ್ ಇರಲಿ ಜಾತಕದಲ್ಲಿ ಅದ್ಯಾವುದೋ ಸಮಸ್ಯೆ ಇರಲಿ ಅದು ಯಾವುದು ಕೂಡ ಅಷ್ಟು ಅಟ್ಯಾಕ್ ಆಗಲಿಕ್ಕೆ ಬಿಡುವುದಿಲ್ಲ ಹಾಗೇನಾಗುತ್ತೆ ಪ್ರೊಟೆಕ್ಟ್ ಆಗುತ್ತೆ ಅವರು ತುಂಬ ಖುಷಿಯಲ್ಲಿದ್ದಾರೆ ಪ್ರೊಟೆಕ್ಷನಲ್ಲಿದ್ದಾರೆ ಯಾವುದೇ ಸಮಸ್ಯೆ ಇಲ್ಲ ಅಷ್ಟು ತೊಂದರೆ ಇದ್ದರೂ ಕೂಡ ತೊಂದರೆನೇ ಇಲ್ಲ ಅವರಿಗೆ ಅಂಥ ಪರಿಸ್ಥಿತಿ ರೈಟ್ ಗೊತ್ತಾಯ್ತು ನಿಮಗೆ ಸೊ ಇದು ವಿಚಾರ ಈಗ ನಮಗೆಲ್ಲರಿಗೂ ಅನಾಥಾಶ್ರಮ ಕಟ್ಟಿ ಅದನ್ನು ಮಾಡಲಿಕ್ಕೆ ಕಷ್ಟ ಬಟ್ ಎಲ್ಲಿ ಅನಾಥಾಶ್ರಮ ಕಟ್ಟಿದ್ದಾರೆ ಅಲ್ಲಿ ಹೋಗಿ ಸೇವೆ ಅಂತೂ ಮಾಡ್ಬೋದು ಅಲ್ವಾ ಅಲ್ಲಿ ಹೋಗಿ ದವಸ ಧಾನ್ಯಗಳನ್ನು ಕೊಡ್ಬೋದು ಅಥವಾ ಹಣದ ರೂಪದಲ್ಲಿ ಕೂಡ ದಾನ ಮಾಡ್ಬೋದು ಅಥವಾ ನಿಮ್ಮಲ್ಲಿ ವಿದ್ಯೆ ಅದರ ಮುಖಾಂತರ ಏನಾದರೂ ಮಾಡ್ಬೋದು ಸೊ ಇದೊಂದು ವಿಚಾರ ಅಂತ ಹೇಳ್ತೇನೆ ಸೊ ಇದು ಯಾವತ್ತೂ ಕೂಡ ಫೇಲ್ಯೂರ್ ಆಗದಂಥ ವಿಚಾರ ಇದೆಲ್ಲ ಕಾರ್ಮಿಕ ರೆಮಿಡೀಸ್ ಅಂತ ಹೇಳ್ತೇನೆ ಸೊ ಯಾವಾಗ ಈ ರೆಮಿಡಿಸನ್ನೆಲ್ಲ ತುಂಬ ಚೆನ್ನಾಗಿ ಫಾಲೋ ಮಾಡ್ತೀರಾ ಲೈಫಲ್ಲಿ ಬಂದಂತಹ ಒಂದಷ್ಟು ಕಷ್ಟ ಕೋಟಲೆಗಳನ್ನು ದಾಟಿ ಮುಂದುವರಿಲಿಕ್ಕೆ ನಮಗಂತೂ ಸಾಧ್ಯತೆ ಉಂಟು ಓಕೆ ನಿಮ್ಮಿಂದ ನಮ್ಮಿಂದ ಎಲ್ಲರಿಂದ ಕೂಡ ಸಾಧ್ಯತೆ ಈಗ ನನ್ನಲ್ಲಿ ವಿದ್ಯೆ ಉಂಟು ನಾನು ವಿದ್ಯೆಯ ಮುಖಾಂತರ ಯಾರಿಗಾದರೂ ಅದನ್ನು ಹೇಳಿಕೊಟ್ಟು ಅವರ ಒಂದು ಲೈಫಲ್ಲಿ ಬಂದಂತಹ ತೊಂದರೆ ನಿವಾರಣೆ ಮಾಡಬಲ್ಲೆ ಹಣಕಾಸಿನ ವಿಚಾರದಲ್ಲಿ ನಾವಂತೂ ಇರೋಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ನಮ್ಮಲ್ಲಿ ಅಂಥದ್ದಿಲ್ಲ ಹಣಕಾಸು ಬಂದಾಗ ಅದನ್ನು ನೋಡ್ಕೊಳ್ಬೋದು ವಿಷಯ ಬೇರೆ ಬಟ್ ನಿಮ್ಮಲ್ಲಿ ಏನಾದರೂ ಒಂದು ಇರಬೇಕು ತಾನೆ ಯಾವುದಾದ್ರೂ ಒಂದು ಟ್ಯಾಲೆಂಟ್ ಏನಿಲ್ಲ ಅಂದರೆ ಸೇವೆ ಅಂತೂ ಮಾಡ್ಬೋದು ತಾನೆ ಅಟ್ಲೀಸ್ಟ್ ಸೇವೆ ಮಾಡ್ಬೋದು ನೀವು ಹೋಗಿ ರೈಟ್ ತಾನೆ ಈಗ ದೇವಸ್ಥಾನದಲ್ಲಿ ಹೇಗೆ ಸೇವೆ ಆ ರೀತಿಯಾಗಿ ಅನಾಥಾಶ್ರಮದಲ್ಲಿ ಹೋಗಿ ಸೇವೆ ಕೂಡ ಮಾಡ್ಕೊಳ್ಬೋದು ನಿಮ್ಮಿಂದ ಸಾಧ್ಯ ಆದರೆ ಅದನ್ನಾದರೂ ಮಾಡ್ಕೊಳ್ಳಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾನೆ ಆಗ ನೋಡಿ ಲೈಫಲ್ಲಿ ಒಂದಷ್ಟು ಒಳ್ಳೆಯ ದಿನಗಳು ನಿಮ್ಮ ಪಾಲಿಗೆ ಬರಲಿಕ್ಕೆ ಶುರು ಆಗ್ತವೆ ಒಂದಷ್ಟು ಸಮಸ್ಯೆಗಳು ನಿಮ್ಮಿಂದ ದೂರ ಹೋಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಒಂದಷ್ಟು ತೊಂದರೆಗಳು ಕ್ಲೆನ್ಸಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಆಟೋಮೆಟಿಕ್ಲಿ ಓಕೆ ಗೊತ್ತಾಯಿತು ಓಕೆ ಈಗೇನು ಮಾಡೋಣ ಮೀನ ಲಗ್ನ ಓಕೆನಾ ಸೊ ಈಸ್ ತುಂಬಾ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದೊಂದು ಈ ಮೀನ ಲಗ್ನದಲ್ಲಿ ಜನನ ಆಗಿರೋದು ರೈಟಾ ಯಾರೆಲ್ಲ ಮೀನ ಲಗ್ನದಲ್ಲಿ ಜನನ ಆಗಿರ್ತಾರಲ್ಲ ಸೊ ಯಾಕೆ ಮೀನ ಲಗ್ನದಲ್ಲಿ ಜನನ ರೈಟಾ ಯಾಕಂದರೆ ವಿಶೇಷವಾಗಿ ಹೇಳಬೇಕಾದ್ರೆ ಮೀನ ಲಗ್ನ ಜ ಅವ್ರಿಗೆ ಈ ಜನ್ಮದಲ್ಲಿನೇ ಮೋಕ್ಷ ಸಿಗಬೇಕು ಅಂತ ಒಂದು ಇಂಡಿಗೆ ಯಾಕಂದರೆ ಅವ್ರು ಹನ್ನೆರಡು ರಾಶಿಗಳನ್ನು ದಾಟಿ ಸಾರಿ ಹನ್ನೊಂದು ರಾಶಿಗಳನ್ನು ದಾಟಿ ಕೊನೆಯ ರಾಶಿಯಲ್ಲಿ ಅವರ ಜನನ ಆಗಿದೆ ಕೊನೆಯ ರಾಶಿ ಬಂದು ರಾಶಿ ಹಾಗಾದರೆ ಕೊನೆಯ ರಾಶಿಯಲ್ಲಿ ಅವರಿಗೆ ಜನನ ಆಗಿದೆ ಅಂತ ಒಂದು ಇಂಡಿಕೇಶನ್ ಇದೆ ಕೊನೆಯ ರಾಶಿಯಲ್ಲಿ ಜನನ ಆಗಿದೆ ಅಂದಾಗ ಅವ್ರಿಗೆ ಈ ಜನ್ಮದಲ್ಲಿಯೇ ಅವರಿಗೆ ಮೋಕ್ಷ ಸಿಗಬೇಕು ಈ ಜನ್ಮದಲ್ಲಿನೇ ಮೋಕ್ಷ ಆಗಬೇಕು ಈ ಜನ್ಮದಲ್ಲಿ ಮೋಕ್ಷ ಪಡಿತಾರೆ ಅಂತ ಒಂದು ಇಂಡಿಕೇಶನ್ ಇರ್ತದಪ್ಪ ಇದು ವಿಚಾರ ಅರ್ಥ ಆಯ್ತು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ರೈಟ್ ಅದರ ಜೊತೆಗೆ ಮೀನ ರಾಶಿ ಅಂದ್ರೆ ಮೀನರಾಶಿ ಮೀನರಾಶಿ ನಂಬಿಕೆಗೆ ಸಂಬಂಧಪಟ್ಟಂತ ರಾಶಿ ಗುರು ಅದರ ಆಧಿಪತ್ಯ ಶುಕ್ರನಿಂದ ಫಲ ಅದೇ ರೀತಿ ಬುಧನಿಂದ ನೀಚ ಫಲ ಅಲ್ವಾ ಆನಂತರ ಗುರು ಅದಕ್ಕೆ ಸ್ವಗೃಹಿಯಾಗಿರ್ತಾನೆ ಇದು ವಿಚಾರ ಆನಂತರ ಅದು ಹನ್ನೆರಡನೇ ಮನೆ ರಾಶಿ ನೈಸರ್ಗಿಕ ಜನ್ಮಗುಂಡಲ್ಲಿಯ ಟ್ವೆಲ್ತ್ ಹೌಸ್ ಹನ್ನೆರಡನೇ ಮನೆ ಹನ್ನೆರಡನೇ ಮನೆ ಬಂದು ನಿಮ್ಮ ವಯಸ್ಥಾನ ಅಂತ ಕರಿತೇವೆ ನಿಮ್ಮ ಖರ್ಚು ವೆಚ್ಚಗಳು ಅಂತ ಕರಿತೇವೆ ನಿಮ್ಮ ಬೆಡ್ರೂಮ್ ಲೈಫ್ ಅಂತ ಕರಿತೇವೆ ನಿಮ್ಮ ನಿಮ್ಮ ರಿಲ್ಯಾಕ್ಸೇಷನ್ ಅಂತ ಕರಿತೇವೆ ನಿಮ್ಮ ಮೆಡಿಟೇಷನ್ ಅಂತ ಕರಿತೇವೆ ನಿಮ್ಮ ದೂರ ಪ್ರಯಾಣ ಅಂತ ಕರಿತೇವೆ ನಿಮ್ಮ ಫಾರಿನ್ ಟ್ರಾವೆಲಿಂಗ್ ಅಂತ ಕೂಡ ಕರಿತೇವೆ ತೀರ್ಥಕ್ಷೇತ್ರ ಯಾತ್ರೆ ದರ್ಶನ ಅಂತ ಕೂಡ ಕರಿತೇವೆ ಹಾಸ್ಪಿಟಲೈಸ್ ಅಂತ ಕೂಡ ಕರಿತೇವೆ ಜೈಲಿಗೆ ಹೋಗುವುದಂತ ಕೂಡ ಕರಿತೇವೆ ಹನ್ನೆರಡನೇ ಮನೆ ಯಾಕಂದರೆ ರಿಪೇರಿ ಮಾಡುವಂಥ ರಾಶಿ ಅದು ರೈಟ್ ತಾನೇ ಓಕೆನಾ ಎಲ್ಲಿ ಮೀನರಾಶಿ ಬಂದಿದೆ ಅಲ್ಲಿ ನಂಬಿಕೆಯನ್ನು ಬೆಳೆಸ್ಕೊಳ್ಬೇಕು ಹಾಗಾದರೆ ಮೀನರಾಶಿ ಇಲ್ಲಿ ಲಗ್ನದಲ್ಲಿ ಬಂದಿದೆ ಯಾರಿಗೆ ನಂಬಿಕೆ ಬೇಕು ನಿಮ್ಮಲ್ಲಿ ನಿಮಗೇ ನಂಬಿಕೆ ಇರಬೇಕು ಅಲ್ವಾ ನೀವು ಯಾಕೆ ಬಂದಿದ್ದೀರಾ ನೀವೇನು ಮಾಡ್ತಾ ಇದ್ದೀರಾ ಆ ಒಂದು ನಂಬಿಕೆಯನ್ನು ನೀವು ಇಟ್ಕೊಂಡು ಹೋದಾಗ ಮೀನರಾಶಿ ಚೆನ್ನಾಗಿ ಕೆಲಸ ಪರವಾಗಿಲ್ಲ ಬಟ್ ನಾನು ಇಷ್ಟಂತೂ ಹೇಳ್ತೇನೆ ಮೀನ ಲಗ್ ರಾಶಿಯಲ್ಲಿ ಅದರಲ್ಲೂ ಕೂಡ ಮೀನರಾಶಿನೇ ಲಗ್ನವಾಗಿ ಬಂದಾಗ ಆ ಲ ಲಗ್ನದಲ್ಲಿ ಮೀನ ಲಗ್ನದಲ್ಲಿ ಯಾರು ಜನನಾಗಿದ್ದಾರೆ ಅವರ ಲೈಫು ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ಅಂತ ಹೇಳ್ತೇನೆ ಬಹಳಷ್ಟು ಸ್ಟ್ರಗಲ್ಗಳನ್ನು ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು ಯಾಕಂದರೆ ಅಲ್ಲಿ ಏನಾಗುತ್ತೆ ಅಂದರೆ ನೀವು ಎಣಿಸ ಎಣಿಸಿದಾಗೆ ಲೈಫ್ ಹೋಗೋದು ತುಂಬ ಕಷ್ಟ ಅವನು ಎಣಿಸಿದಾಗೆ ಲೈಫ್ ಹೋಗ್ತಾ ಇರ್ತದೆ ಅವನೇನು ಡಿಸೈಡ್ ಅದು ಅಂದರೆ ಆ ನಂಬಿಕೆಯನ್ನು ಇಟ್ಕೊಂಡು ಹೋಗಬೇಕಾದಂಥ ಅನಿವಾರ್ಯತೆ ಆ ನಂಬಿಕೆಯನ್ನು ಇಟ್ಕೊಂಡು ಹೋದಾಗ ಲೈಫ್ ಬಹಳ ಆಗುವಂಥ ಸಾಧ್ಯತೆಗಳು ತೀರಾ 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 ಜಾಸ್ತಿ ಅಂತೇಳಿದ್ರೆ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ತಾನೆ ಓ ಇದು ವಿಚಾರ ಇನ್ನೊಂದು ವಿಚಾರ ಏನಂದರೆ ನಮ್ಮ ಮೀನ ಲಗ್ನದವ್ರಿಗೆ ಮುಖ್ಯ ಮುಖ್ಯವಾಗಿ ತೊಂದರೆ ಇರುವುದು ಮದುವೆ ಜೀವನ ಮ್ಯಾರಿಡ್ ಲೈಫ್ ಮ್ಯಾರಿಡ್ ಲೈಫ್ ತುಂಬ ಚೆನ್ನಾಗಿರುವುದಿಲ್ಲ ಅಂತ ಹೇಳ್ತೇನೆ ಕೆಲವರೆಲ್ಲ ಡಿವೋರ್ಸ್ ಆಗಿ ಎರಡೆರಡು ಮ್ಯಾರೇಜ್ ಆದ್ರ ಆದವರಿದ್ದಾರೆ ಕೆಲವರೆಲ್ಲ ಅದರಲ್ಲಿ ಓದಾಡ್ತಾ ಇದ್ದಾರೆ ಇನ್ನು ಕೆಲವರೆಲ್ಲ ಕೋರ್ಟ್ ಕಚೇರಿಯಲ್ಲಿ ಇದ್ದಾರೆ ಅಲ್ವಾ ಇನ್ನು ಕೆಲವರೆಲ್ಲ ಎಲ್ಲೊಂದು ಕಡೆ ಲಗ್ನದಲ್ಲಿ ಗುರು ಇದ್ದುಕೊಂಡು ಸಪ್ತಮಾನ ನೋಡ್ತಾ ಇದ್ದಾನೆ ಅಂದಾಗ ಅಥವಾ ಎಲ್ಲೊಂದು ಕಡೆ ಹನ್ನೊಂದನೇ ಮನೆಯಲ್ಲಿ ಗುರು ಇದ್ದುಕೊಂಡು ಸಪ್ತಮಾನ ನೋಡ್ತಾ ಇದ್ದಾನೆ ಅಂದಾಗ ಅಥವಾ ಎಲ್ಲೊಂದು ಕಡೆ ಗುರು ಮೂರನೇ ಮನೆಯಲ್ಲಿ ಇದ್ದುಕೊಂಡು ಸಪ್ತಮಾನ ನೋಡ್ತಾ ಇದ್ದಾನೆ ಅಂದಾಗ ತಕ್ಕ ಮಟ್ಟಿಗೆ ರಿಲೀಫನ್ನು ಅನುಭವಿಸ್ತಾ ಇರ್ತಾರೆ ಹೊರತು ಅದು ಒಂದು ವೇಳೆ ಇಲ್ಲ ಅಂದಾಗ ಬಹಳಷ್ಟು ತೊಂದರೆಗಳನ್ನು ಮ್ಯಾರಿಡ್ ಲೈಫಲ್ಲಿ ಅನುಭವಿಸಬೇಕಾದಂತಹ ಅನಿವಾರ್ಯತೆ ಇವ್ರ ಪಾಲಿಗೊಂದು ಖಂಡಿತ ಬರಬೇಕಾದ್ರೆ ಟ್ರೈ ಮಾಡಿ ನೋಡಿ ಮೀನ ಲಗ್ನದ ಜಾತಕ ಆದರೆ ನಿಮ್ಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ರೈಟ್ ನನಗೆ ಡಿಗ್ರಿ ವೈಸ್ ಕರೆಕ್ಟ್ ಆಗಿರಬೇಕು ಕಡಿಮೆ ಅಂದರೆ ಕೂಡ ಏಳು ಡಿಗ್ರಿಗಿಂತ ಮುಂದೆ ಹೋಗಿರಬೇಕು ಆಗ ನಾನು ಹೇಳಿದ ಪ್ರಿಡಿಕ್ಷನ್ ಪರ್ಫೆಕ್ಟ್ ಆಗಿರ್ತದೆ ಆನಂತರ ಇಪ್ಪತ್ತ ಏಳು ಡಿಗ್ರಿಗಿಂತ ಕಡಿಮೆ ಇರಬೇಕು ಇಪ್ಪತ್ತೇಳು ಡಿಗ್ರಿಗಿಂತ ಹೆಚ್ಚು ಹೋದ್ರೂ ಕೂಡ ಅದು ಪ್ರಿಡಿಕ್ಷನ್ ಆಗಲ್ಲ ಆಗ ಕೂಡ ಹಿಂದೆ ಅಥವಾ ಮುಂದಿನ ರಾಶಿಗಳು ಅಲ್ಲಿ ಎಫೆಕ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಇದು ವಿಚಾರ ಬೇರೆ ಬಟ್ ಪರ್ಫೆಕ್ಟಾಗಿ ನೀವು ಮೀನ ಲಗ್ನದಲ್ಲಿ ಜನನ ಆಗಿದ್ದೀರಿ ಅಂದಾಗ ಎಲ್ಲೋ ಒಂದು ಕಡೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹೇಳಿದೆ ನಿಮ್ಮ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯ ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರೆ ತುಂಬ ಚೆನ್ನಾಗಿರ್ತದೆ ರೈಟ್ ತಾನೇ ಓಕೆನಾ ಹಾಗಾದರೆ ಇಲ್ಲಿ ಏನಾಗುತ್ತೆ ಮೀನ ಲಗ್ನಕ್ಕೆ ಆಧಿಪತ್ಯ ಗುರುವಿನದು ನಾನು ಯಾವಾಗ ಗುರುದೇಶ ನಡೀತಲ್ವ ಈಗ ಗುರುದೇಶ ಮೀನ ಲಗ್ನಕ್ಕೆ ಅಂತಲ್ಲ ಯಾರಿಗಾದರೂ ಗುರುದೇಶ ನಡೆದಾಗ ಏನಾಗುತ್ತೆ ಮನೆ ಚೇಂಜ್ ಆಗುತ್ತೆ ವಿಶೇಷವಾಗಿ ಅಲ್ಲ ಅಲ್ಲಿ ಬಾಡಿಗೆ ಮನೆಯಲ್ಲಿ ಬೇರೆ ಮನೆಗೆ ಹೋಗ್ತೀರಾ ಪ್ರೊಫೆಷನಲ್ಲಿ ಅಲ್ಲಿ ಚೇಂಜಸ್ ಆಗುತ್ತೆ ಒಂದು ಪ್ರೊಫೆಷನಲ್ಲಿ ಅಲ್ಲಿ ಬೇರೆ ಪ್ರೊಫೆಷನ್ಗೆ ಹೋಗ್ತೀರಾ ಅಥವಾ ಪ್ರೊಫೆಷನಲ್ಲೇ ಬೇರೆ ಆಫೀಸ್ ಮಾಡ್ಕೊಳ್ತೀರಾ ಅಥವಾ ಇನ್ನೆಲ್ಲಿಗೂ ಟ್ರಾವೆಲಿಂಗ್ ಮಾಡ್ತೀರಾ ಪ್ರೊಫೆಷನ್ಗೆ ಬೇಕಾಗಿ ಟ್ರಾವೆಲಿಂಗ್ ಮಾಡ್ತೀರಾ ಅಥವಾ ದೂರ ಹೋಗ್ತೀರಾ ಇದೆಲ್ಲ ಇರುವಂತದ್ದು ಇವರಿಗೆ ಕೂಡ ಅಷ್ಟೇ ಯಾವಾಗ ಗುರು ದಶೆ ಸ್ಟಾರ್ಟ್ ಆಗುತ್ತೆ ಪ್ರೊಫೆಷನಲ್ಲಿ ಬದಲಾವಣೆ ಆಗುತ್ತೆ ಮನೆ ಕೂಡ ಬದಲಾವಣೆ ಆಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಮನೆ ಬದಲಾವಣೆ ಆಗ್ಬೋದು ಪ್ರೊಫೆಷನ್ ಬದಲಾವಣೆ ಆಗ್ಬೋದು ಪ್ರೊಫೆಷನ್ಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ಬೋದು ಪ್ರೊಫೆಷನಲ್ಲಿ ಉನ್ನತ ಮಟ್ಟ ಕೂಡ ಬರ್ಬೋದು ಅದೆಲ್ಲ ಒಂದು ರಿಸಲ್ಟ್ ಸರ್ವೇ ಸಾಮಾನ್ಯ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆ ತೀರಾ ಜಾಸ್ತಿ ನಮ್ಮ ಮೀನಲಗ್ನದ

ಗುರುದಶ ಅಂತೇನು ಅದು ಬಹಳ ಫೇವರೇಬಲ್ ಆದ ರಿಸಲ್ಟನ್ನು ಖಂಡಿತ ಕೊಟ್ಟೇ ಕೊಡುತ್ತೆ ಅದು ಕೂಡ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟದೆ ಅದೇನು ಉನ್ನತ ಮಟ್ಟಕ್ಕೆ ಹೋಗಬೇಕು ಅಥವಾ ಕಾರ್ಯಕ್ಷೇತ್ರ ತುಂಬ ಚೆನ್ನಾಗಿರಬೇಕು ಅದಕ್ಕೆ ಪರವಾಗಿಲ್ಲ ಅದು ಚೆನ್ನಾಗಿ ವರ್ಕ್ ಆಗುವಂಥದ್ದು ಆನಂತರ ಇನ್ನೊಂದು ವಿಚಾರ ಏನಂದರೆ ಎಲ್ಲೊಂದು ಕಡೆ ನಿಮಗೆ ಈ ಮೀನ ಲಗ್ನದವ್ರಿಗೆ ಯಾವಾಗ ನಂಬಿಕೆಯನ್ನು ಕಳ್ಕೊಳ್ತೀರ ಯಾವುದ್ರಲ್ಲಿಗೂ ಇಲ್ಲ ಜ್ಯೋತಿಷ ವಾಸ್ತು ಅದೆಲ್ಲ ಸುಮ್ಮನೆ ದೇವರು ದಿಂಡರು ದೈವ ದೇವರು ಅದೆಲ್ಲ ಸುಮ್ಮನೆ ಅಂತ ಹೇಳ್ತಿಕ್ಕೆ ಪ್ರಯತ್ನ ಮಾಡ್ತೀರಾ ಆಗ ಸಮಸ್ಯೆ ಕೂಡ ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರದೆ ಆ ನಂಬಿಕೆಯನ್ನು ಇಸ್ಕೊಂಡು ಹೋದಾಗ ಎಲ್ಲವೂ ಕೂಡ ಸಕ್ಸಸ್ ಆಗುವಂಥ ಸಾಧ್ಯತೆಗಳು ನಿಮ್ಮ ಪಾಲಿಗೆ ತೀರಾ ತೀರಾ ಜಾಸ್ತಿ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರೆ ತುಂಬ ಚೆನ್ನಾಗಿದೆ ಗುರು ದಶೆ ನಿಮಗೆ ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡುವಂಥ ಸಾಧ್ಯತೆಗಳು ತೀರಾಜ ಅವಾಗೆಲ್ಲ ಗುರುದಶೆ ನಡೀತದೆ ಯಾವಾಗೆಲ್ಲ ನೀವು ಲೈಫಲ್ಲಿ ಪ್ರಾಸ್ಪರಿಟಿಯನ್ನು ಅನುಭವಿಸ್ತೀರಾ ಎಲ್ಲ ರೀತಿಯಲ್ಲೂ ಪ್ರಾಸ್ಪರಿಟಿ ಬರುತ್ತೆ ಎಲ್ಲ ರೀತಿಯಲ್ಲೂ ಕೂಡ ಒಂದು ಸುಖ ಸಮೃದ್ಧಿ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ತುಂಬ ಚೆನ್ನಾಗಿ ಅದು ವರ್ಕ್ ಅಂತೂ ಆಗಿ ಆಗುತ್ತೆ ಅದ್ರ ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಕೂಡ ತುಂಬ ಚೆನ್ನಾಗಿ ಪ್ರೊಸೀಡ್ ಆಗ್ತೀರಿ ಅಂಥ ಇಂಡಿಕೇಶನ್ ಇದೆ ನಿಮ್ಮ ಒಂದು ಗುರುದಶೆ ನಡೆದಾಗ ಅದ್ರ ಜೊತೆ ಮನೆ ಚೇಂಜ್ ಆಗುವಂಥದ್ದು ಆ ಮನೆ ಬೇರೆ ಬಾಡಿಗೆ ಮನೆ ಅಂದರೆ ಬ ಬಾಡಿಗೆ ಮನೆ ಚೇಂಜ್ ಆಗುವಂಥದ್ದು ಅಥವಾ ನಿಮ್ಮ ಆಫೀಸ್ ಚೇಂಜ್ ಆಗುವಂಥದ್ದು ಮೇ ಬಿ ಇದ್ದೇ ಇರ್ತದೆ ಗುರುದರ್ಶನ ಹಿಡಿದಾಗ ಎಲ್ಲರಿಗೂ ಕೂಡ ಈ ಒಂದು ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ನಿಮಗಂತೂ ಕಾರ್ಯಕ್ಷೇತ್ರದಲ್ಲಿ ವಿಶೇಷ ರೀತಿಯಲ್ಲಿ ಮುಂದೆ ಹೋಗುವಂಥದ್ದು ಕೆಲಸ ಸಿಕ್ಕಿಲ್ಲ ಅಂದರೆ ಕೆಲಸ ಸಿಗುವಂಥದ್ದು ಇದೆಲ್ಲ ಒಂದು ರಿಸಲ್ಟ್ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆ ತೀರಾ ಜಾಸ್ತಿ ನಮ್ಮ ಮೀನಲಗ್ನದವರಿಗೆ ಅಲ್ವಾ ತುಂಬ ಇಟ್ಕೊಳ್ಬೇಕು ಈ ಮೀನರಾಶಿ ಏನು ಗೊತ್ತಾ ಈ ಮೀನರಾಶಿ ವಿಶೇಷ ರೀತಿಯಲ್ಲಿ ಅದು ಜಲತತ್ವದ ರಾಶಿ ಉತ್ತರ ದಿಕ್ಕಿನ ರಾಶಿ ಬ್ರಾಹ್ಮಣ ವರ್ಣದ ರಾಶಿ ಅಲ್ವಾ ಜಲತತ್ವ ಉತ್ತರ ದಿಕ್ಕು ಬ್ರಾಹ್ಮಣ ವರ್ಣ ಅದಕ್ಕೆ ನಾಲೆಜನ್ನು ಬೆಳೆಸ್ಕೊಳ್ಬೇಕಂತ ತುಂಬ ನಾಲೆಜ್ ಬೇಕು ನಿಮಗೆ ಯಾಕೆಂದರೆ ಮೀನರಾಶಿ ಅಂತ ಜ ಜಾತಕದಲ್ಲಿ ಮೂರು ಜಲತತ್ವದ ರಾಶಿಗಳು ಒಂದು ಬಂದು ಕರ್ಕಟಕ ರಾಶಿ ಇನ್ನೊಂದು ಬಂದು ವೃಶ್ಚಿಕ ರಾಶಿ ಮತ್ತೊಂದು ಬಂದು ನಮ್ಮ ಮೀನರಾಶಿ ಕರ್ಕಟಕ ರಾಶಿ ಪ್ರಾಥಮಿಕ ಹಂತದ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಪ್ರಾಥಮಿಕ ಹಂತದ ಶಿಕ್ಷಣ ಎಲ್ಲವೂ ಕೂಡ ತಾಯಿಯಿಂದ ಬರುವಂಥ ತಾಯಿಗೆ ಸಂಬಂಧಪಟ್ಟಂತೆ ತಾಯಿ ಕಲಿಸಿಕೊಡುವಂಥದ್ದು ಪ್ರಾಥಮಿಕ ಹಂತ ಶಿಕ್ಷಣ ಅದು ನಿಮಗೆ ಕರ್ಕಟಕ ರಾಶಿಯಿಂದ ಬರುತ್ತೆ ಅದೇ ಇನ್ನೊಂದು ರಾಶಿ ಇದೆ ಜಲತತ್ವದ ವೃಷ್ಟಿಕ ರಾಶಿ ಅದು ಡೆಪ್ತ್ ಲೆವೆಲ್ ನಾಲೆಜ್ ಅಲ್ವಾ ನೀವೇನು ಕಲ್ತಿದಾರೆ ಅದ್ರಲ್ಲಿ ಡೀಪಲ್ಲಿ ಹೋಗುವಂಥದ್ದು ರಹಸ್ಯಗಳನ್ನು ಕಲಿವಂಥದ್ದು ಯಾವುದಿರ್ತದೆ ನಿಮ್ಮ ಆ ಒಂದು ವೃಷ್ಟಿಕ ರಾಶಿ ಇರ್ತದೆ ಅದೇ ರೀತಿ ರಾಶಿಯನ್ನು ಇಟ್ಕೊಂಡಾಗ ಮೀನರಾಶಿಯನ್ನು ಹೇಳ್ಕೊಡ್ತದೆ ನಿಮಗೆ ಮೀನರಾಶಿಯಲ್ಲಿ ಡೀಟೇಲಿಂಗ್ ಮಾಡುವಂಥ ಶಕ್ತಿ ಇರ್ತದೆ ವಿಶೇಷವಾಗಿ ಯಾವುದೇ ಒಂದು ಸಣ್ಣ ವಿಚಾರವನ್ನು ದೊಡ್ಡ ಮಟ್ಟದಲ್ಲಿ ಹೇಳುವಂಥದ್ದು ಡೀಟೇಲಿಂಗ್ ಮಾಡುವಂಥ ವಿಚಾರಗಳನ್ನು ಮೀನರಾಶಿಯಲ್ಲಿ ಒಟ್ಟಾರೆ ನಮ್ಮ ಒಂದು ಈ ಜಲತತ್ವದ ರಾಶಿಗಳು ಏನುಂಟು ಅದನ್ನು ಮೋಕ್ಷದ ರಾಶಿಗಳು ಅಂತ ಕರಿತೇವೆ ನಾವು ಏನು ಮೋಕ್ಷದ ರಾಶಿಗಳು ಜಲತತ್ವದ ರಾಶಿ ಒಂದು ನಾಲ್ಕನೇ ಮನೆಯಲ್ಲಿ ಬರುತ್ತೆ ಇನ್ನೊಂದು ಎಂಟನೇ ಮನೆಯಲ್ಲಿ ಬರುತ್ತೆ ಇನ್ನೊಂದು ಹನ್ನೆರಡನೇ ಮನೆಯಲ್ಲಿ ಬರುತ್ತೆ ನೋಡಿ ನಾಲ್ಕನೇ ಎಂಟನೇ ಮನೆಯಲ್ಲಿ ಮತ್ತು ಹನ್ನೆರಡನೇ ಮನೆಯಲ್ಲಿ ಜಲತತ್ವದ ರಾಶಿ ಇದೆ ಎಷ್ಟು ಜಾಗೃತರಾಗಿರಬೇಕು ನಾವು ರೈಟ್ ತಾನೆ ಕೂಡ ಹಾರ್ಮನ್ನು ಉಂಟು ಮಾಡುವಾಗಿಲ್ಲ ಎಲ್ಲರ ಜೊತೆ ಪ್ರೀತಿಯಿಂದ ಬೆರಿಬೇಕಾಗುತ್ತೆ ಎಲ್ಲರ ಸೇವೆ ಮಾಡಲಿಕ್ಕೆ ನಾವು ತತ್ಪರರಾಗಿರಬೇಕಾಗುತ್ತೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದೇ ಇರ್ತದೆ ರೈಟ್ ಒಂದು ವೇಳೆ ಅದಕ್ಕೆ ಉಲ್ಟಾ ಹೋದಾಗ ಎಂಟನೇ ಮನೆಯ ನೆಗೆಟಿವ್ ರಿಸಲ್ಟ್ ಬಂತು ಹನ್ನೆರಡನೇ ಮನೆಯ ನೆಗೆಟಿವ್ ರಿಸಲ್ಟ್ ಬಂತು ಸೊ ಪ್ರಾಬ್ಲಮ್ ಆಗ್ಬೋದು ನಮಗೆ ಅದೇ ರೀತಿ ಕೆಲವರಲ್ಲಿ ಏನು ಮಾಡ್ತಾರೆ ದೇವರಿಗೆ ಬೈತಾರೆ ಬ್ರಾಹ್ಮಣರಿಗೆ ಬೈತಾರೆ ದಯವಿಟ್ಟು ಅದನ್ನೆಲ್ಲ ಮಾಡಲಿಕ್ಕೆ ಹೋಗಬೇಡ ಅಂತ ಹೇಳಿ ನಿಮ್ಮ ಜಲತತ್ವದ ರಾಶಿ ಅಲ್ಲಿನೇ ಕೆಟ್ಟೋಗುತ್ತೆ ಯಾಕಂದರೆ ಈ ಒಂದು ಜಲತತ್ವದ ರಾಶಿ ಏನು ಅದು ಉತ್ತರ ದಿಕ್ಕಿನ ರಾಶಿ ಬ್ರಾಹ್ಮಣ ವರ್ಣದ ರಾಶಿ ಅರ್ಥ ಮಾಡ್ಕೊಳ್ಳೋದು ಬ್ರಾಹ್ಮಣ ವರ್ಣದ ರಾಶಿ ಉತ್ತರ ದಿಕ್ಕು ಬ್ರಾಹ್ಮಣ ವರ್ಣ ಜಲತತ್ವ ರೈಟ್ ತಾನೇ ಜಲತತ್ವ ಅಂದ್ರೆ ಜಲದ ಇಮೋಷನ್ಸ್ ಉಂಟು ಅದರಲ್ಲಿ ಎಲ್ಲ ರೀತಿಯ ಎಲ್ಲ ರೀತಿಯ ಇಮೋಷನ್ಸ್ ನಿಮ್ಮ ಜಲತತ್ವದ ರಾಶಿಯಲ್ಲಿ ಇರ್ತದೆ ಅಲ್ವಾ ಅದಕ್ಕೇ ನಾಲ್ಕನೇ ಮನೆ ಅಂದರೆ ಕರ್ನಾಟಕ ರಾಶಿಯಲ್ಲಿ ಗುರು ಬಂದು ಬಿಡ್ತಾನೆ ಅಂತ ಪರಿ ಅದಕ್ಕೋಸ್ಕರ ನೀವು ಬ್ರಾಹ್ಮಣರಿಗೆ ಬೈಯುವುದು ಅಲ್ವಾ ಬೇಡದೆಲ್ಲ ಹೇಳುವುದು ಅದೆಲ್ಲ ತುಂಬ ಸಮಸ್ಯೆ ಕ್ರಿಯೇಟ್ ಮಾಡ್ತಾರೆ ಯಾಕಂದರೆ ಜಲತತ್ವ ರಾಶಿಗಳು ಟೋಟಲಿ ಕೆಟ್ಟೋಗಿಬಿಡ್ತವೆ ಅಂದರೆ ದೈವ ದೇವರಿಗೆ ಬೈಯೋದ್ರಿಂದ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ ಯಾರಿಗೂ ತೊಂದರೆ ಕೊಡೋದರಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಒಂದು ವೇಳೆ ಎಣಿಸ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಜಲತತ್ವದ ರಾಶಿಗಳು ಡಿಸ್ಟರ್ಬೆನ್ಸ್ ಆಗಿದೆ ಅಂತ ಇಟ್ಕೊಂಡು ನಾನು ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಕೆಲವೊಂದು ಕಡೆ ನಿಮ್ಮ ನಾಕ್ರೆ ಮನೆಯಲ್ಲಿ ರಾಹು ಬಂದುಬಿಟ್ಟ ಆನಂತರ ನಿಮ್ಮ ಎಂಟ ನಿಮ್ಮ ಎಂಟನೇ ಮನೆಯಲ್ಲಿ ಶನಿ ಬಂದುಬಿಟ್ಟ ಅಲ್ವಾ ಆನಂದರೆ ನಿಮ್ಮ ಒಂದು ಹನ್ನೆರಡನೇ ಮನೆಯಲ್ಲಿ ಬ್ಯಾಡ್ ಕಾಂಬಿನೇಷನ್ ಯಾವುದರಲ್ಲಿ ಸೂರ್ಯ ಬಂದುಬಿಟ್ಟ ಅಂತ ಇಟ್ಕೊಳ್ಳಿ ಅಥವಾ ಬ್ಯಾಡ್ ಕಾಂಬಿನೇಷನ್ ಬಂದು ಅಂತ ಇಟ್ಕೊಳ್ಳಿ ಈಗ ಜಲತತ್ವದ ರಾಶಿಗಳು ಟೋಟಲಿ ಕೆಟ್ಟೋಯ್ತು ಈಗ ಓಕೆ ಅದರ ಜೊತೆಗೆ ನಿಮಗೆ ಬ್ರಾಹ್ಮಣರಿಗೆ ಬಯ್ಯುವುದು ಜಾಸ್ತಿನೇ ಅಭ್ಯಾಸ ದೇವರಿಗೆ ಬಯ್ಯೋದು ಬ್ರಾಹ್ಮಣರಿಗೆ ಬೈಯುವುದು ಅರ್ಚಕರಿಗೆ ಬೈಯುವುದು ಅದೇನೋ ತೊಂದರೆ ಕೊಡೋದು ಅವರಿಗೆ ಫೇಸ್ಬುಕ್ಕಲ್ಲಿ ಹೋಗಿ ಅವರ ಬಗ್ಗೆ ಹೇಳೋದು ಈಗೇನಾದ್ರು ಜಲತತ್ವ ರಾಶಿಗಳು ಕೆಟ್ಟೋಯ್ತು ಅದರ ಜೊತೆ ಇವರಿಗೆ ಬಯಲಿಕೆ ಸ್ಟಾರ್ಟ್ ಮಾಡಿದರೆ ಈಗ ಅದು ಮತ್ತಷ್ಟು ಕೆಟ್ಟೋಯಿತು ಈಗೇನು ರಿಸಲ್ಟ್ ಆಯಿತು ಅಲ್ವಾ ನಿಮ್ಮ ಕಿಡ್ನಿ ಡಮ ಅನಿಸ್ತದೆ ಯಾಕಂದರೆ ಕಿಡ್ನಿ ಮತ್ತು ಜಲತತ್ವ ಅದು ಬಂದು ನಿಮ್ಮ ಪ್ಯೂರಿಫಿಕೇಶನ್ ಆ ಪ್ಯೂರಿಫಿಕೇಶನ್ ಟೋಟಲಿ ಕೆಟ್ಟೋಗುತ್ತೆ ಕಿಡ್ನಿಗೆ ಪ್ರಾಬ್ಲಮ್ ಆಗುತ್ತೆ ಮತ್ತು ನೀವೇನು ಮಾಡ್ತೀರಾ ಹೋಗಿ ಡಯಾಲಿಸಿಸ್ ಮಾಡ್ಕೊಳ್ಬೇಕು ರೈಟ್ ತಾನೇ ಇದು ಬೇಕಾ ನಿಮಗೆ ಬೇಡ ತಾನೇ ಸುಮ್ಮನೆ ಇರಬೇಕು ರೈಟ್ ತಾನೇ ಓಕೆನಾ ಯಾ ಗೌರವದಿಂದ ಕಾಣಲಿಕ್ಕೆ ಪ್ರಯತ್ನ ಮಾಡಿ ಯಾರೇ ಇರಲಿ ಎಲ್ಲರೂ ಗೌರವದಿಂದ ಕಾಣಬೇಕು ದೇವರನ್ನು ಗೌರವದಿಂದ ದೇವರಂದ್ರೆ ಏನು ಅದರ ಬಗ್ಗೆ ತಿಳ್ಕೊ ಯಾಕಂದರೆ ನಿಮಗೆ ಸಂಸ್ಕಾರ ಇರಲ್ಲ ಅದಕ್ಕೋಸ್ಕರ ನೀವು ಆ ರೀತಿಯಾಗಿ ಆಟ ಆಡ್ತೀರಾ ರೈಟ್ ಸಂಸ್ಕಾರ ಇಲ್ಲ ತಂದೆ ತಾಯಿ ಸಂಸ್ಕಾರನೇ ಕೊಟ್ಟಿಲ್ಲ ಏನು ತಿಳಿಸಿನೇ ಕೊಟ್ಟಿಲ್ಲ ಅಲ್ವಾ ನೀವು ಅಹಂಕಾರದಿಂದ ಮೆರಿತೀರ ಅದಕ್ಕೋಸ್ಕರ ನೀವು ಇದ್ದವರಿಗೆಲ್ಲ ಬೈಲಿಕ್ಕೆ ಹೋಗ್ತೀರಾ ಅಂತ ಪರಿತೀರಿ ರೈಟ್ ತಾನೇ ನಿಮಗೆ ದೇವರು ಬೇಡ ದೈವನು ಬೇಡ ಯಾವುದು ಬೇಡ ಬ್ರಾಹ್ಮಣರು ಬೇಡ ಸುಮ್ ಸುಮ್ಮನೆ ಅವರಿಗೆ ಬೈತಾ ಹೋಗ್ತೀರ ಪಾಪ ಅವ್ರು ಏನು ಮಾಡಿಲ್ಲ ಆದ್ರೂ ಕೂಡ ಬೈತಾ ಹೋಗ್ತೀರ ಸೊ ಏನಾಗುತ್ತೆ ಜಲತತ್ವ ರಾಶಿಗಳು ಕೆಟ್ಟು ಹೋಗ್ಬಿಡ್ತವೆ ಜಲತತ್ವದ ರಾಶಿ ಕೆಟ್ಟು ಹೋಯ್ತು ಈ ಜನ್ಮದಲ್ಲಿ ಸುಖ ಪಡಿಲಿಕ್ಕೆ ಎಂದು ನಿಮಗಿಲ್ಲ ಇದನ್ನು ಅರ್ಥ ಮಾಡಬೇಕು ಆನಂದ್ರೆ ನಿಮ್ಮ ಕಿಡ್ನಿ ಯಾವಾಗ ಕೈ ಕೊಡುತ್ತೆ ಅಂತ ಕೂಡ ಗೊತ್ತಾಗಲ್ಲ ಇದು ಯಾಕಂದ್ರೆ ಜಲತತ್ವ ರಾಶಿನೇ ಇಮೋಷನ್ಸ್ ಅದು ಅಲ್ವಾ ಆ ಇಮೋಷನ್ಸ್ ಅಂದ್ರೇನು ನೀವು ವಿಶೇಷ ರೀತಿಯಲ್ಲಿ ಬೇರೆಯವ್ರ ಜೊತೆ ಟಚ್ ಅಪ್ ಅಲ್ಲಿರಬೇಕು ಬೇರೆಯವ್ರ ಜೊತೆ ಇಮೋಷನಲ್ ಆಗಿ ಕನೆಕ್ಟ್ ಆಗಬೇಕು

ಹದ್ನಾಕು ಹುಟ್ಟಿದ ಬೆಂಗಳೂರಲ್ಲಿ ಬೆಳಿಗ್ಗೆ ಹನ್ನೆರಡು ರಾತ್ರಿ ನಮ್ಮದು ಮಧ್ಯಾಹ್ನ ಮಧ್ಯಾಹ್ನ ಹನ್ನೆರಡುವರೆ ಅಲ್ಲ ಬೆಳಿಗ್ಗೆ ಅಂದರೆ ರಾತ್ರಿ ಆಯ್ತಮ್ಮ ಮತ್ತೆ ರೈಟಾ ನಿಮಗೆ ಹೆಸರು ಹೆಸರು ಏನು ಇಟ್ಟಿಲ್ಲವಮ್ಮ ಏನು ನಿಮಗೆ ಹೆಸರು ಏನು ಇಟ್ಟಿಲ್ವಮ್ಮ ಇಷ್ಟವರೆಗೆ

ಲೆಕ್ಕ ಸರಿ ಇಲ್ಲ ಲೆಕ್ಕ ಸರಿ ಮಾಡ್ಕೊಳ್ಳಿತ್ತು ಮೊದಲು ಓಕೆ ಹೇಳಿಮಾ ಅದೇ ನಾವು ಎಣಿಸಿದ್ದು ಯಾವ್ದು ಆಗ್ತಾ ಇಲ್ಲ ಯಾರಿಗೆ ಆಗುತ್ತೆ ಹೇಳಿ ಎಣಿಸಿದ್ದು

ಮಾತಾಡುವಾಗ ಚೆನ್ನಾಗಿ ಮಾತಾಡ್ಬೇಕು ಕಮ್ಯುನಿಕೇಶನ್ ಕರೆಕ್ಟ್ ಅಮ್ಮ ಅದೇ ಹೇಳುದು ನಾನು ಅಲ್ಲಿಂದಲೇ ಪ್ರಾಬ್ಲಮ್ ಇದೆ ಅಲ್ಲಿಂದಲೇ ಸಮಸ್ಯೆ ಇದೆ ಮೂಲ ಸಮಸ್ಯೆ ಅಲ್ಲಿಂದಲೇ ಬರ್ತಾ ಉಂಟು ಏನ್ ಮಾಡ್ಬೇಕು ಗೊತ್ತಾಗುದಿಲ್ಲ ರೈಟ್ ತಾನೇ ನಾವು ಸರಿ ಇದ್ರೆ ಅವ್ರ ಸಾರಿ ಇಲ್ಲ ಅವ್ರ ಸಾರಿದ್ರೆ ನಾವು ಸರಿ ಇಲ್ಲ ಯಾಕಂದ್ರೆ ಕಮ್ಯುನಿಕೇಶನ್ ಅಲ್ಲಿ ಗ್ಯಾಪ್ ಇದೆ ಕಮ್ಯುನಿಕೇಶನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಕ್ಯೂನಿಕೇಶನ್ ಮುಂದುವರೆದಿಲ್ಲ ಆಯ್ತು ಬುಧ ಕೆಟ್ಟೋಗಿರ್ತಾನೆ ಅದಕ್ಕೋಸ್ಕರ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಓಕೆನಾ ನಾನು ಬುಧನಿಗೆ ಪರಿಹಾರ ಹೇಳಿಕೊಡ್ತೀನ ಖಂಡಿತ ನಿಮಗೆ ಮಾನಸಿಕ ರೀತಿಯಲ್ಲಿ ಅದೇನು ಡಿಸ್ಟರ್ಬೆನ್ಸ್ ಆಗಿದ್ದೀರಾ ಅದು ವಾಪಸ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ತುಂಬಾ ಚೆನ್ನಾಗಿದ್ರೆ ಪರವಾಗಿಲ್ಲ ಯಾಕಂದ್ರೆ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ನಮ್ಮ ನನ್ನ ಗಂಡನ ಅಮ್ಮ ತುಂಬಾ ಜೋರ ಅವರದ್ದು ಈಗ ಇದು ಮುಗಿಯಿತು ಅವರ ತಂಗಿ ಸಹ ನಮ್ಮನ್ನು ನಮ್ಮ ಮನೆಯ ಒಂದು ಇದನ್ನ ಅವರು ಪ್ರಶ್ನಿಸುದು ಇವತ್ತು ಇವತ್ತೆಲ್ಲಿಗೆ ಏನು ಅವಳ ಎಲ್ಲಿ ಅಂದ್ರೆ ನಮ್ಮ ಒಂದು ಜೀವನದ ಸ್ವತಂತ್ರ ಬಿಡಿ ಒಂದು ಗಂಡ ಹೆಂಡತಿ ಒಂದು ಇದೇ ಇಲ್ಲ ನೋಡಿಮ್ಮ ಸುಮಾರು ನಾನಿಲ್ ನಾನಿಲ್ಲಿ ಪ್ರೆಡಿಕ್ಷನ್ ಮಾಡ್ಬೇಕಾದ್ರೆ ತುಂಬಾ ಉಂಟು ತಾಯಿ ನಾನು ತುಂಬಾ ನಿಮ್ಮ ನಿಮಗೆ ಅದು ಏನು ಪ್ರೆಡಿಕ್ಷನ್ ಮಾಡ್ಲಿಕ್ಕೆ ಹೋಗಲ್ಲ ಬಟ್ ಇಷ್ಟಂತೂ ಹೇಳ್ತೇನೆ ನಿಮಗೆ ಒಂದು ಮಾತು ಇಲ್ಲಿ ಈ ಜಾತಕದ ಪ್ರಕಾರ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತನೇ ವಯಸ್ಸು ಏನು ರನ್ನಿಂಗ್ ಆಯ್ತಮ್ಮ ಆ ಮೂಮೆಂಟಲ್ಲಿ ಕೂಡ ತೊಂದರೆಯನ್ನು ಅನುಭವಿಸಿರುವಂಥದ್ದು ಮೂವತ್ತರಿಂದ ಮೂವತ್ತೊಂಬತ್ತೇನು ರನ್ನಿಂಗ್ ಆಯ್ತಮ್ಮ ಆ ಮೂಮೆಂಟಲ್ಲಿ ಕೂಡ ವಿಶೇಷ ರೀತಿಯಲ್ಲಿ ತೊಂದರೆಯನ್ನು ಅನುಭವಿಸಿರುವಂಥದ್ದು ಈಗ ನಲವತ್ತು ಸ್ಟಾರ್ಟ್ ಆಯ್ತು ತಾಯಿ ನಲ್ವತ್ತು ಸ್ಟಾರ್ಟ್ ಆದಾಗ ದೇವರಾಣಿಗೆ ಹೇಳ್ತೀರಿ ನೀವು ಒಳ್ಳೆ ಒಳ್ಳೆ ಒಂದು ಲೈಫನ್ನು ಅನುಭವಿಸ್ತೀರಾ ಫೋರ್ಟಿ ಟು ಫೋರ್ಟಿ ವರೆಗೆ ಓಕೆನಾ ಸೊ ಡೋಂಟ್ ವರಿ ನಾನು ಒಂದು ಸಣ್ಣ ರೆಮಿಡಿ ಹೇಳಿಕೊಡ್ತೀನಿ ಅದನ್ನು ಮಾಡಿಕೊಳ್ಳಿ ಖಂಡಿತ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವುದು ಬರ ಇಷ್ಟೇ ಮಾಡಬೇಕು ಮಂಗಳವಾರ ದಿವಸ ರಾತ್ರಿ ಹೊತ್ತು ಐನೂರು ಗ್ರಾಮ್ ಹೆಸರು ಕಾಳನ್ನು ತನ್ನಿ ಅದನ್ನು ನೀರಲ್ಲಿ ಹಾಕಿಡಿ ಬೆಳಿಗಿನ ಹೊತ್ತು ಅಂದರೆ ಬುಧವಾರ ದಿವಸ ಬೆಳಿಗ್ಗೆ ಎಲ್ಲಾದರೂ ಹಸು ಇದ್ದರೆ ದಯವಿಟ್ಟು ಅದಕ್ಕೆ ತಿನ್ನಿಸಿ ಒಂದು ವೇಳೆ ಹಸು ಇಲ್ಲಾಂದರೆ ಅದನ್ನು ನೀರಲ್ಲಿ ಹರಿಯಬಿಡಿ ಇದರ ಮುಖಾಂತರ ಇದನ್ನು ಪ್ರತಿಯೊಂದು ಹದಿನಾಲ್ಕು ವಾರಗಳ ಕಾಲ ಮಾಡಿಕೊಳ್ಳಿ ಆನಂತರ ಯಾರು ಏನು ಹೇಳಿದ್ರು ಕೂಡ ಮೌನವನ್ನು ಆಚರಣೆ ಮಾಡಿ ಮೌನಧಾರಿಯಾಗಿ ಯಾರಿಗೂ ಏನು ಹೇಳಲಿಕ್ಕೆ ಹೋಗಬೇಡಿ ಯಾಕಂದರೆ ಬುಧ ಟೋಟಲಿ ಕೆಟ್ಟು ಹೋಗಿರ್ತಾನೆ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಮಾಡ್ತಾನೆ ನರಗಳಿಗೆ ನರಗಳಿಗೆ ಸಮಸ್ಯೆ ಕ್ರಿಯೇಟ್ ಮಾಡ್ತಾನೆ ಬೆಡ್ರೂಮ್ ಲೈಫನ್ ಅಂತೂ ಟೋಟಲಿ ಡಸ್ಟ್ರಾಯ್ ಮಾಡಿರ್ತಾನೆ ಅಂತ ಅದ್ರ ಜೊತೆಗೆ ನಿಮ್ಮ ಮ್ಯಾರಿಡ್ ಲೈಫ್ ಅಂತ ಈ ಜಾತಕದ ಇಲ್ಲ ಅಂತ ಹೇಳ್ತೀನಿ ನಾನು ಮ್ಯಾರಿಡ್ ಲೈಫ್ ಇಲ್ಲ ಈ ಜಾತಕಕ್ಕೆ ಬಟ್ ನಿಮಗೆ ನಲ್ವತ್ತರ ನಂತರ ಸುಖ ಅಂತೂ ಅನುಭವಿಸ್ತೀರಾ ಇದಂತೂ ಪಕ್ಕ ಅಮ್ಮ ಯಾತೋ ಕೆಲಸ ಮಾಡಿಕೊಂಡು ಯಾತೋ ಗಂಡನ ಗಂಡನಿಂದ ಆಸ್ತಿ ಬಂದ ಅದರ ಮುಖಾಂತರ ಅಥವಾ ಏನಾದ್ರೂ ಒಂದು ಮಿರಕಲ್ ಅಂತೂ ಘಟಿಸ್ತದೆ ನಂತರ ನಂತರಮ್ಮ ರೈಟ್ ತಾನೆ ಬಟ್ ನಾನು ಹೇಳಿದೆ ಸಣ್ಣ ಮಾಡ್ಕೊಳ್ಳಿ ಮಾಡ್ಕೊಳ್ಳಿಮ್ಮ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ಓಕೆನಾ ಹೆಸರು ಕಾಳಮ್ಮ ಓಕೆನಾ ಎಸ್ ಅಮ್ಮ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಓಕೆ ಯಾವಾಗ ಗೊತ್ತಾಯ್ತು ನಿಮಗೆ ಹೇಗೆ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ರೈಟಾ ಯಾಕೆ ಯಾಕೆ ಇಮೋಷ್ನಾಗಿ ಡಿಸ್ಟರ್ಬೆನ್ಸ್ ಆದರೂ ಅದು ಪ್ರಾಬ್ಲಮ್ ಅಂತ ರೈಟ್ ಓಕೆ ಅದಕ್ಕೋಸ್ಕರ ನೋಡಿ ಮನೆಯಲ್ಲಿ ಕಮ್ಯುನಿಕೇಷನನ್ನು ಭಾಳ ಚೆನ್ನಾಗಿ ಇಟ್ಕೊಳ್ಬೇಕಾಯ್ತಾ ಭಾಳ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಅದಕ್ಕೇನು ಯಾಕಂದರೆ ಇಲ್ಲೇನಾಗುತ್ತೆ ನಮಗೆ ಕೆಲವೊಂದು ಬಾರಿ ಯಾವುದುಗಳು ಗೊತ್ತಾಗಲ್ಲ ತೀವ್ರ ಮಕ್ಕಳಾಟಿಗೆ ಇರ್ತದೆ ಏನು ಮಾಡೋಕ್ಕೆ ಗೊತ್ತಾಗೋದಿಲ್ಲ ಹಾಗಾದರೆ ನಮಗಂತೂ ಗೊತ್ತಾಯಿತು ಯಾವ ಪ್ಲಾನೆಟಲ್ಲಿ ಪ್ರಾಬ್ಲಮ್ ಆಗ್ತಾ ಉಂಟು ಸೊ ಆ ಪ್ಲಾನೆಟ್ಗೆ ಸಂಬಂಧಪಟ್ಟಂತೆ ಪರಿಹಾರ ಕೊಟ್ಟಿದ್ದೇನೆ ನಂಬಿಕೆ ಇಟ್ಕೊಂಡು ಮಾಡಿದ್ರೆ ನನ್ನ ಲೆಕ್ಕದ್ರೆ ಹಂಡ್ರೆಡ್ ಪರ್ಸೆಂಟ್ ನಿವಾರಣೆ ಆಗುತ್ತೆ ಓಕೆನಾ ಅದರ ಜೊತೆ ಕಾರ್ಮಿಕ್ ರೆಮಿಡೀಸ್ ಅಂದರೆ ಕಮ್ಯುನಿಕೇಷನನ್ನು ಡೆವಲಪ್ ಮಾಡ್ಕೊಳ್ಳು ತುಂಬ ಚೆನ್ನಾಗಿ ಬಹಳಷ್ಟು ಪುಸ್ತಕಗಳನ್ನು ಓದೋದು ನಾಲೆಜನ್ನು ಬೆಳೆಸ್ಕೊಳ್ಳೋದು ಅಲ್ವಾ ಅದರಲ್ಲಿ ಮಾತಾಡುವಾಗ ಬಹಳ ಪ್ರೀತಿಯಿಂದ ಮಾತಾಡೋದು ಅವ್ರ ಜೊತೆಗೆ ಇದೆಲ್ಲ ನೀವು ಮಾಡ್ಕೊಂಡು ಹೋದಾಗ ಏನಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಬಹಳ ಒಳ್ಳೆ ರಿಸಲ್ಟನ್ನು ನೀವು ಪಡೀಲಿಕ್ಕೆ ನಿಮ್ಮಿಂದಂತೂ ಸಾಧ್ಯತೆ ಉಂಟು ಅಂತೇಳಿ ಈಗ ಗೊತ್ತಾಯಿತು ನಿಮಗೆ ಜಲತತ್ವದ ರಾಶಿಗಳು ಡಿಸ್ಟರ್ಬೆನ್ಸ್ ಆದಾಗ ಏನಪ್ಪ ಆಗ್ತದೆ ರೈಟಾ ಇದು ವಿಚಾರ ಜಲತತ್ವ ರಾಶಿಗಳು ಡಿಸ್ಟರ್ಬೆನ್ಸನ್ನು ಆಗಲಿಕ್ಕೆ ದಯವಿಟ್ಟು ಬಿಡಬೇಡಿ ಮೀನರಾಶಿ ಕರ್ಕಟಕ ರಾಶಿ ಒಂದು ವೇಳೆ ಡಿಸ್ಟರ್ಬೆನ್ಸ್ ಆಯಿತು ಲೈಫಲ್ಲಿ ಸುಖ ಅಂತ ಇರಲಿ ಭಲೇ ನಿಮ್ಮ ಹತ್ರ ಹಣ ಇರಲಿ ನೀವು ಕೋಟ್ಯಾಧೀಶ ಆಗಿರಲಿ ನೀವು ಏನು ಬೇಕಾದ್ರೂ ಆಗಿರಿ ಬಟ್ ನಿಮಗೆ ಮಾನಸಿಕ ರೀತಿಯಲ್ಲಿ ಅದು ಏನು ನೆಮ್ಮದಿ ಬರಬೇಕಲ್ವಾ ಅದು ಬರಲ್ಲ ಜಲತೋತ ರಶ್ ಡಿಸ್ಟರ್ಬೆನ್ಸ್ ಆದಾಗ ಇದು ವಿಚಾರ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ರೈಟಾ ಓಕೆನಾ ಅರ್ಥ ಆಯಿತು ಈಗ ಗೊತ್ತಾಯ್ತು ನಿಮಗೆ ಓಕೆ ಈಗ ಏನು ಮಾಡೋಣ ನಮ್ಮ ಮೀನ ಲಗ್ನದವ್ರಿಗೆ ನಮ್ಮ ಒಂದು ನೋಡಿ ಜಲತತ್ವ ರಾಶಿ ಅಂತಲ್ಲ ಕೆಲವು ರಾಶಿಗಳು ಡಿಸ್ಟರ್ಬೆನ್ಸ್ ಆದಾಗ ಅದಕ್ಕೆ ಸಂಬಂಧ ತೊಂದರೆ ಅಂತೂ ಬರ್ತದೆ ಯಾಕಂದರೆ ಈ ಜಾತಕದಲ್ಲಿ ಏನಿರ್ತದೆ ಅಂದರೆ ನಿಮಗೆ ಎಣಿಸ್ಕೊಳ್ಳಿ ಈಗ ಮೇಷರಾಶಿ ಓಕೆ ಮೇಷರಾಶಿ ಸಿಂಹರಾಶಿ ಮತ್ತು ಧನು ರಾಶಿ ಇದು ಅಗ್ನಿತತ್ವದ ರಾಶಿಗಳು ರೈಟಾ ಇದು ಅಗ್ನಿತತ್ವದ ರಾಶಿಗಳು ಪೂರ್ವ ದಿಕ್ಕಿನ ರಾಶಿಗಳು ಆನಂತರ ಇದು ಕ್ಷತ್ರಿಯ ವರ್ಣದ ರಾಶಿಗಳು ಚರತತ್ವ ಅದರಲ್ಲಿ ಚರಸ್ಥಿರ ದಿವಸೋಭ ಎಲ್ಲ ಇರ್ತದೆ ಅಲ್ವಾ ಅದಕ್ಕೆ ಸಂಬಂಧ ಈಗ ಮೇಷರಾಶಿಯನ್ನು ಇಟ್ಕೊಂಡಾಗ ಚರತತ್ವದ ರಾಶಿ ಈ ರೀತಿಯಾಗಿ ನಾವು ಅದನ್ನು ಪ್ರೊಸಿ ಅದನ್ನು ಕನ್ಸಿಡರ್ ಮಾಡ್ತೇವೆ ರೈಟ್ ತಾನೇ ಈ ಅಗ್ನಿತತ್ವದ ರಾಶಿಗಳು ಏನಿದೆ ಅಲ್ವಾ ಇದನ್ನು ನಾವು ಧಾರ್ಮಿಕ ರಾಶಿಗಳು ಅಂತ ಕರೆ ಧರ್ಮದ ರಾಶಿಗಳು ಧರ್ಮಕ್ಕೆ ಸಂಬಂಧಪಟ್ಟ ಕೆಲಸ ಮಾಡುತ್ತೆ ಅಂತ ಒಂದು ಇಂಡಿಕೇಶನ್ ಅಂದರೆ ನಿಮ್ಮ ನೈಸರ್ಗಿಕ ಜನ್ಮಗುಂಡಲಿಯ ಒಂದನೇ ಮನೆ ಮೇಷರಾಶಿ ಐದನೇ ಮನೆ ಸಿಂಹರಾಶಿ ಒಂಬತ್ತನೇ ಮನೆ ಧನು ರಾಶಿ ಅಗ್ನಿ ಅಗ್ನಿತತ್ವದ ರಾಶಿಗಳು ಕ್ಷತ್ರಿಯ ವರ್ಣದ ರಾಶಿಗಳು ಪೂರ್ವ ದಿಕ್ಕಿನ ರಾಶಿಗಳು ಈ ರಾಶಿಗಳು ಧರ್ಮಕ್ಕೆ ಸಂಬಂಧಪಟ್ಟಂತೆ ಅದನ್ನು ಧರ್ಮ ಅಂತ ಕರಿತೇವೆ ಅದೇ ರೀತಿ ಇನ್ನೊಂದು ಥರದ ರಾಶಿ ಇದೆ ಅದು ಬಂದು ನಿಮ್ಮ ಜಾತಕದ ಇದು ಅಗ್ನಿತತ್ವ ಆಯಿತಾ ಪೃಥ್ವಿತ್ವದ ರಾಶಿಗಳು ಯಾವುದೆಲ್ಲ ಪೃಥ್ವಿತ್ವ ರಾಶಿಗಳು ವೃಷಭ ರಾಶಿ ಕನ್ಯಾ ರಾಶಿ ಮಕರ ರಾಶಿ ಇದು ಪೃಥ್ವಿ ರಾಶಿಗಳು ವೃಷಭ ಕನ್ಯಾ ಮಕರ ರೈಟಾ ಈ ಪೃಥ್ವಿತ್ವದ ರಾಶಿಗಳು ಏನು ಮಾಡ್ತವೆ ಈ ಪೃಥ್ವಿಯಾದ ರಾಶಿಗಳಂದರೆ ಇದನ್ನು ಇದನ್ನು ವೈಶ್ಯವರ್ಣದ ರಾಶಿಗಳು ಆನಂತರ ನಮ್ಮ ದಕ್ಷಿಣ ದಿಕ್ಕಿನ ರಾಶಿಗಳು ಆನಂತರ ಇದು ಪೃಥ್ವಿತ್ವದ ರಾಶಿಗಳು ಪೃಥ್ವಿತ್ವ ರಾಶಿ ದಕ್ಷಿಣ ದಿಕ್ಕಿನ ರಾಶಿ ವೈಶ್ಯವರ್ಣದ ರಾಶಿ ಬಿಸ್ನೆಸ್ ಮಾಡಲಿಕ್ಕೆ ಬೇಕು ಅದಕ್ಕೆ ಇದನ್ನು ಈ ಮೂರು ರಾಶಿಗಳನ್ನು ಪೃಥ್ವಿ ಮೂರು ರಾಶಿನ ಅರ್ಥ ಅಂತ ಕರೆದಿದ್ದಾರೆ ಓಕೆನಾ ಅಗ್ನಿತತ್ವದ ರಾಶಿಗಳು ಧರ್ಮ ಇದು ಬಂದು ಅರ್ಥ ಆನಂತರ ಕಾಮಕ್ಕೆ ಸಂಬಂಧಪಟ್ಟಂಥ ರಾಶಿಗಳಿದೆ ಆ ರಾಶಿಗಳು ಬಂದು ವಾಯುತತ್ವದ ರಾಶಿಗಳು ಅದು ಯಾವುದು ಒಂದನೇದಾಗಿ ಮಿಥುನ ರಾಶಿ ಎರಡನೇದಾಗಿ ಕುಂಭರಾಶಿ ಮೂರನೇದಾಗಿ ಎರಡನೇದಾಗಿ ತುಲಾ ರಾಶಿ ಮೂರನೇದಾಗಿ ಕುಂಭರಾಶಿ ಅಲ್ವಾ ಮಿಥುನ ತುಲಾ ಕುಂಭ ಈ ಮೂರು ರಾಶಿಗಳು ಕೂಡ ವಾಯು ತತ್ವದ ರಾಶಿಗಳು ನಿಮ್ಮ ಇಚ್ಛೆಗಳನ್ನು ಪೂರೈಸುವಂಥ ರಾಶಿಗಳು ಇದನ್ನು ಕಾಮದ ರಾಶಿಗಳು ಅಂತ ಕರಿತೇವೆ ಈ ರಾಶಿಗಳು ಪಶ್ಚಿಮ ದಿಕ್ಕಿನ ರಾಶಿಗಳು ಶೂದ್ರವರ್ಣದ ರಾಶಿಗಳು ವಾಯುತತ್ವದ ರಾಶಿಗಳು ಅಂತ ಇದನ್ನು ಕರಿತೇವೆ ಇದು ಹೇಗೆ ಕೆಲಸ ಮಾಡುತ್ತೆ ನಿಮ್ಮ ಇಚ್ಛೆಗಳನ್ನು ಪೂರೈಸಲಿಕ್ಕೆ ಕೆಲಸ ಮಾಡಿ ಅದಕ್ಕೋಸ್ಕರ ಅಗ್ನಿತತ್ವದ ರಾಶಿಗಳು ಧರ್ಮ ಪೃಥ್ವಿತ್ವದ ರಾಶಿಗಳು ಅರ್ಥ ವಾಯುತತ್ವದ ರಾಶಿಗಳು ಕಾಮ ಇನ್ನು ಮೋಕ್ಷದ ರಾಶಿಗಳಿದೆ ಮೋಕ್ಷದ ರಾಶಿಗಳು ಒಂದು ಕರ್ಕಾಟಕ ರಾಶಿ ಆನಂತರ ವೃಶ್ಚಿಕ ರಾಶಿ ಆನಂತರ ರಾಶಿ ಈ ರಾಶಿಗಳನ್ನು ಉತ್ತರ ದಿಕ್ಕಿನ ರಾಶಿ ಜಲತತ್ವದ ರಾಶಿ ಆನಂತರ ಬ್ರಾಹ್ಮಣ ವರ್ಣದ ರಾಶಿ ಅಂತ ಕರಿತೇವೆ ಈ ರಾಶಿಗಳು ಮೋಕ್ಷವನ್ನು ಕರುಣಿಸುವಂಥದ್ದು ಈಗ ಅರ್ಥ ಆಯಿತು ನಿಮಗೆ ಮೋಕ್ಷವನ್ನು ಕರುಣಿಸಲಿಕ್ಕೆ ಯಾರು ಬೇಕು ಅಂತ ಅದಕ್ಕೇನೆ ಬ್ರಾಹ್ಮಣೀಯ ಬೇಕು ಬ್ರಾಹ್ಮಣೀಯತೆ ಬೇಕು ಅವ್ರ ಜೊತೆಗೆ ಇರಬೇಕು ಅವ್ರ ಹತ್ರ ಪೂಜೆ ಮಾಡಿಸ್ಬೇಕು ಅಥವಾ ಅವ್ರದ್ದು ಪರಿಹಾರ ಅದಕ್ಕೆ ಅವರು 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 ಮೋಕ್ಷವನ್ನು ಕೊಡಬಲ್ಲರು ನಿಮಗೆ ರೈಟಾ ಹಾಗಾದರೆ ಅಗ್ನಿ ತತ್ವದ ರಾಶಿಗಳು ಧರ್ಮಕ್ಕೆ ಸಂಬಂಧಪಟ್ಟಂತೆ ಪೃಥ್ವಿತ್ವದ ರಾಶಿಗಳು ಅರ್ಥಕ್ಕೆ ಸಂಬಂಧಪಟ್ಟಂತೆ ವಾಯುತತ್ವದ ರಾಶಿಗಳು ನಿಮ್ಮ ಇಚ್ಛೆಗಳನ್ನು ಪೂರೈಸಲಿಕ್ಕೆ ಕಾಮಕ್ಕೆ ಸಂಬಂಧಪಟ್ಟಂತೆ ಆನ ಜಲತತ್ವ ರಾಶಿಗಳು ನಿಮಗೆ ಮೋಕ್ಷಕ್ಕೆ ಸಂಬಂಧ ಧರ್ಮ ಅರ್ಥ ಕಾಮ ಮೋಕ್ಷ ಎಲ್ಲ ಅರ್ಥ ಇದೆ ಈಗ ನಿಮಗೆ ನೀವು ಅದನ್ನ ಹೇಗೆ ಪ್ರೊಸೀಡ್ ಮಾಡ್ಕೊಂಡು ಹೋಗ್ತೀರ ಅದಕ್ಕೆ ಸಂಬಂಧ ಜಲತತ್ವದ ರಾಶಿಗಳ ಕ್ಲೆನ್ಸಿಂಗ್ ಬೇಕು ಕ್ಲೆನ್ಸಿಂಗ್ ಆಗಬೇಕು ಪರಿಹಾರ ದೊರೀಬೇಕು ಅಥವಾ ಮೋಕ್ಷನೇ ದೊರೀಬೇಕು ಅಂದಾಗ ಜಲತತ್ವದ ರಾಶಿಗಳು ಕೆಲಸ ಮಾಡದೆ ಅಂತೂ ಬರಲ್ಲ ನಿಮಗೆ ಅಲ್ವಾ ಅದೇ ರೀತಿ ವಾಯು ತತ್ವದ ರಾಶಿಗಳು ನಿಮ್ಮ ಮಿಥುನ ರಾಶಿ ನಿಮ್ಮ ತುಲಾ ರಾಶಿ ನಿಮ್ಮ ಕುಂಭ ರಾಶಿ ಅದೆಲ್ಲ ಕೆಲಸ ಮಾಡಿಲ್ಲ ಅಂತ ಇಟ್ಟು ಕೆಲಸ ನಿಮ್ಮ ಇಚ್ಛೆಗಳು ಈಡೇರಲಿಕ್ಕೆ ಬಿಡುವುದಿಲ್ಲ ಇಚ್ಛೆಗಳು ಅದು ವಾಯುತತ್ವದ ರಾಶಿಗಳು ಇಚ್ಛೆಗಳನ್ನು ಈಡೇರಿಸುವಂಥದ್ದು ಅಲ್ವಾ ನಿಮ್ಮ ಮೈಂಡ್ಗೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು ನಾಲೆಜ್ಗೆ ಸಂಬಂಧಪಟ್ಟಂತೆ ಮೈಂಡ್ಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಮೂಮೆಂಟ್ಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಕೆಲಸ ಮಾಡುವಂಥ ರಾಶಿನೇ ಮಿಥುನ ತುಲಾ ಮತ್ತು ರಾಶಿಗಳು ಇಚ್ಛೆಗಳನ್ನು ಪೂರೈಸುವಂಥ ರಾಶಿ ನೆನ್ಪಿಟ್ಟುಗಳಿ ಜಾತಕದಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಯಾವುದೋ ಒಂದು ದಶ ನಡೀತಾ ಉಂಟು ಅಂತ ಇಟ್ಟುಕೊಳ್ಳೋಣ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಗುರು ದಶನೆ ನಡೀತು ಅಂತ ಇಟ್ಟುಕೊಳ್ಳೋಣ ಓಕೆನಾ ಈಗ ರಾಶಿ ಗುರು ದಶನ ನಡೀತಾ ಉಂಟು ಈ ಗುರು ಬಂದು ಎಲ್ಲೋ ಒಂದು ಕಡೆ ನಿಮ್ಮ ಜಾತಕದಲ್ಲಿ ಯಾವುದೋ ಒಂದು ನಕ್ಷತ್ರದ ಮೂರನೇ ಪಾದದಲ್ಲಿ ಇದ್ದಾನೆ ಅಂತ ಇಟ್ಟುಕೊಳ್ಳೋಣ ಗುರು ಬಂದು ಯಾವುದೋ ಒಂದು ನಕ್ಷತ್ರದ ಮೂರನೇ ಪಾದದಲ್ಲಿ ಇದ್ದಾನೆ ಅಂತ ಇಟ್ಟುಕೊಳ್ಳೋಣ ಸೊ ಈಗ ಏನಾಯ್ತು ನಿಮ್ಮ ವಾಯುತತ್ವದ ರಾಶಿಗಳು ಕನೆಕ್ಟ್ ಆಯ್ತು ಈಗ ಈಗ ಏನಾಯ್ತು ನಿಮ್ಮ ಗುರು ದಶೆ ನಡೆದಾಗ ಏನಾಗುತ್ತೆ ಡೆಫಿನೆಟ್ ಆಗಿ ನಿಮಗೆ ನಿಮ್ಮ ಎಲ್ಲ ಇಚ್ಛೆಗಳು ಕೂಡ ಈರುಡಿಯಲಿಕ್ಕೆ ಸ್ಟಾರ್ಟ್ ಆಗ್ತವೆ ಎಲ್ಲ ಇಚ್ಛೆಗಳು ಕೂಡ ಡನ್ ಆಗ್ತವೆ ಹಂಡ್ರೆಡ್ ಪರ್ಸೆಂಟ್ ರೈಟಾ ಸೊ ಅವರೆಲ್ಲ ಅದೃಷ್ಟವಂತರಾಗಿರ್ತಾರೆ ನಿಮ್ಮ ನಿಮ್ಮ ಜಾತಕ ತೆಗೆದು ನೋಡಿ ಯಾವ ಪ್ಲಾನೆಟ್ಸ್ ಎಷ್ಟನೇ ಪಾದದಲ್ಲಿದೆ ನಕ್ಷತ್ರ ಒಂದು ಎರಡು ಮೂರು ನಾಲ್ಕು ಪಾದ ಇರ್ತದೆ ನಕ್ಷತ್ರದ್ದು ಯಾವ ಪಾದದಲ್ಲಿದೆ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಯಾವುದೇ ಪ್ಲಾನೆಟ್ಸ್ ನಿಮ್ಮ ಜಾತಕದಲ್ಲಿ ಯಾವುದೇ ನಕ್ಷತ್ರದ ಒಂದನೇ ಪಾದದಲ್ಲಿ ಬಂದಾಗ ಡೆಫಿನೆಟ್ ಆಗಿ ಅದು ನೀವು ಧಾರ್ಮಿಕತೆಯಲ್ಲಿ ನಡೀಬೇಕು ಆ ಒಂದು ದಶಾಭುಕ್ತಿ ನಡೆದಾಗ ನೀವು ಧಾರ್ಮಿಕತೆಯಲ್ಲಿ ನಡಿಬೇಕು ಅಂತ ಅದು ಇಂಡಿಕೇಶನ್ ಕೊಡಿಸು ಧಾರ್ಮಿಕತೆಯಲ್ಲೇ ನಡಿಬೇಕು ನೀವು ಬೇರೆ ಯಾವುದು ಕೂಡ ಆಚೆ ಈಚೆ ಮಾಡೋ ಹಾಗಿಲ್ಲ ತೊಂದರೆ ಕೇಟಾಗುತ್ತೆ ಅದೇ ರೀತಿ ಯಾವುದೇ ಒಂದು ಪ್ಲಾನೆಟ್ಸ್ ಅಥವಾ ದಶಾನಾಥ ಎರಡನೇ ಪಾದದಲ್ಲಿ ಬಂದ್ಬಿಟ್ಟ ಯಾವುದೇ ನಕ್ಷತ್ರದ ಎರಡನೇ ಪಾದದಲ್ಲಿ ಬಂದ್ಬಿಟ್ಟ ಅಂದಾಗ ನೀವು ಅರ್ಥಕ್ಕೆ ಸಂಬಂಧಪಟ್ಟಂತೆ ನಡೀತೀರಾ ಅದರ ಅರ್ಥ ಏನಂದ್ರೆ ನೀವು ಹಣಕಾಸು ಮಾಡಲಿಕ್ಕೆ ಕೆಲಸ ಮಾಡಲಿಕ್ಕೆ ಶೂದ್ರವರ್ಣ ತರ ಇರಲಿಕ್ಕೆ ಶೂದ್ರವ ವೈಶ್ಯವರ್ಣ ಅಂದ್ರೆ ಬಿಸ್ನೆಸ್ ಮಾಡಲಿಕ್ಕೆ ಅದಕ್ಕೆ ಬೇಕಾಗಿ ಪ್ರೊಸೀಡ್ ಆಗ್ತೀರಿ ಅಂತ ಒಂದು ಇಂಡಿಕೇಶನ್ ಇರ್ತದೆ ಅರ್ಥಕ್ಕೆ ಸಂಬಂಧಪಟ್ಟಂತೆ ಆ ಮೂಮೆಂಟ್ ಕೆಲಸ ಮಾಡ್ತೀರಾ ನೀವು ಮಾಡಲೇಬೇಕಾಗುತ್ತೆ ಅದರಲ್ಲಿ ಅರ್ಥಕ್ಕೆ ಕೆಲಸ ಮಾಡಿ ಅದರಲ್ಲಿ ಮೂರು ವಿಧ ಇರ್ತದೆ ಒಂದನೇದಾಗಿ ಕುಟುಂಬದವರ ಸೇವೆ ಇರ್ತದೆ ಕೆಲಸದಲ್ಲಿ ಸೇವೆ ಮಾಡಿ ಇರ್ತದೆ ಎಲ್ಲ ರೀತಿಯ ಸೇವೆ ಕೂಡ ಅಲ್ಲಿ ಇದ್ದೇ ಇರ್ತದೆ ಓಕೆನಾ ಇದು ವಿಚಾರ ಸೊ ಇದನ್ನು ನೀವು ಮಾಡಿದಾಗ ಅರ್ಥಕ್ಕೆ ಮಾಡಿದ ರಾಶಿಗಳು ವಿಶೇಷ ರೀತಿಯ ಫಲ ಕೊಡ್ತವೆ ನಿಮಗೆ ಅದೇ ರೀತಿ ಯಾವುದೇ ಒಂದು ಪ್ಲಾನೆಟ್ಸ್ ಅಥವಾ ಯಾವುದೇ ಒಂದು ಗ್ರಹ ಯಾವುದೇ ನಕ್ಷತ್ರದ ಮೂರನೇ ಪಾದದಲ್ಲಿ ಬಂದಾಗ ಆಗೇನಾಯ್ತೀಗ ಅದು ವಾಯುತತ್ವದ ರಾಶಿಗೆ ಕನೆಕ್ಟ್ ಆಯಿತು ಓಕೆ ಈಗ ನಿಮ್ಮ ಇಚ್ಛೆಗಳು ಕಾಮನೆಗಳು ಅಲ್ವಾ ಕಾಮ ಕಾಮಕ್ಕೆ ಸಂಬಂಧಪಟ್ಟದೆ ನಿಮ್ಮ ಕಾಮನೆಗಳು ನಿಮ್ಮ ಇಚ್ಛೆಗಳು ಅದೇನು ಎಣಿಸ್ಕೊಳ್ತೀರ ಅದೆಲ್ಲ ಪೂರ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಅದೆಲ್ಲವೂ ಕೂಡ ವಿಶೇಷ ರೀತಿಯ ರಿಸಲ್ಟನ್ನು ಅನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡುವಂಥ ಸಾಧ್ಯತೆಗಳು ತೀರಾ 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 ಜಾಸ್ತಿ ಅಂದರೆ ತುಂಬ ಚೆನ್ನಾಗಿದೆ ವರ್ಕ್ ಆಗಿ ಸ್ಟಾರ್ಟ್ ಆಗಿದೆ ಓಕೆನಾ ರೈಟ್ ಇದು ವಿಚಾರ ಆನಂತರ ಜಲತತ್ವದ ರಾಶಿಗಳು ಅಲ್ವಾ ಯಾವುದೇ ಒಂದು ಪ್ಲಾನೆಟ್ಸ್ ಅಥವಾ ದಶಾನಾಥ ನಿಮ್ಮ ಯಾವುದೇ ನಕ್ಷತ್ರದ ನಾಲ್ಕನೇ ಪಾದದಲ್ಲಿ ಬಂದಾಗ ಅದು ಜಲತತ್ವಕ್ಕೆ ಕನೆಕ್ಟ್ ಈಗ ಓಕೆ ಅದರ ಅರ್ಥ ಏನಂದರೆ ನಿಮಗೆ ಆ ಮೂಮೆಂಟಲ್ಲಿ ಪ್ರತಿಯೊಂದು ವಿಚಾರ ಮೋಕ್ಷ ಸಿಗ್ಬೋದು ಅಲ್ವಾ ನಿಮ್ಮ ನಿಮಗೆ ಪರಿಹಾರ ಸಿಗ್ಬೋದು ನಿಮಗೆ ಮೋಕ್ಷ ಸಿಗ್ಬೋದು ಅಲ್ವಾ ಇಂಥ ಒಂದು ಪರಿಸ್ಥಿತಿ ಅಲ್ಲಿ ಕ್ರಿಯೇಟ್ ಆಗಿರ್ತದೆ ಸೊ ಇದನ್ನು ಬೇಕಾದರೆ ನೀವು ಜಾತಕವನ್ನು ತೆಗೆದು ನೋಡಿದಾಗ ನಿಮಗೆ ಕ್ಲಿಯರ್ ಆಗುತ್ತೆ ಯಾರೆಲ್ಲ ಜ್ಯೋತಿಷ ಕಲ್ತಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಇದು ಬಹಳ ಫೇವರೇಬಲ್ ಅದ ರಿಸಲ್ಟನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡುತ್ತೆ ಅಂಥ ಒಂದು ಇಂಡಿಕೇಷನ್ ಇರ್ತದಪ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿತ್ತು ಓಕೆ ಈಗ ಓಕೆ ಅದಕ್ಕೋಸ್ಕರ ಹೇಳೋದು ಈ ಜಾತಕ ಅಂದರೆ ಬಹಳ ವಿಶೇಷವಾಗಿರುವಂಥದ್ದು ಎಲ್ಲ ಘಟನೆಗಳು ಅದಕ್ಕೆ ಸಂಬಂಧಪಟ್ಟಂತೆ ಘಟಿಸ್ತಾರೆ ಯಾಕಂದರೆ ನಮಗೆ ಇಷ್ಟು ಎಕ್ಸ್ಪೀರಿಯನ್ಸ್ ತುಂಬಾ ಸಮಯ ಆಯಿತು ಇಷ್ಟೇ ಇನ್ನೂ ಗಳಿಸಲಿಕ್ಕೆ ತುಂಬಾ ಇದೆ ನಾವು ಕಲ್ತುಕೊಂಡದ್ದು ತುಂಬಾ ತೀರಾ ಕಡಿಮೆ ಇನ್ನು ನಾವು ಕುಬ್ಜಾರಾಗಿಬಿಡ್ತೇವೆ ಬೇರೆಯವರ ಲೆಕ್ಚರನ್ನು ಕೇಳಿದಾಗ ಬೇರೆಯವರ ಲೆಕ್ಚರ್ ಏನಪ್ಪ ಇನ್ನೆಷ್ಟು ಕಲೀಲಿ ಕೊಂಡಪ್ಪ ನಮಗೆ ಆ ಭಾವನೆ ಬಂದೇ ಬರ್ತದೆ ವಿಷಯ ಬೇರೆ ಈಗ ಮೀನ ಲಗ್ನಕ್ಕೆ ಸಂಬಂಧಪಟ್ಟಿದೆ ವಿಷಯ ಗೊತ್ತಾಯ್ತು ನಿಮಗೆ ಗುರುದೇಶ ತುಂಬಾ ಚೆನ್ನಾಗಿ ವರ್ಕ್ ಅಂತೂ ಆಗಿ ಆಗಿದೆ ನೋಡಿ ಮೀನ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಏನಾಗುತ್ತೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಏಜ್ ಸಿರೀಸ್ ನಡೆದಾಗ ಅಲ್ವಾ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಆಗ ಕೆಲಸದ ವಿಚಾರದಲ್ಲಿ ಏನಾದರೂ ಹೊಸ ಕೆಲಸ ಅಂತೂ ಸಿಗುತ್ತೆ ಮನೆಯಿಂದ ದೂರ ಹೋಗುವಂಥ ಯೋಗ ಕ್ರಿಯೇಟ್ ಆಗಿದೆ ಬಟ್ ಆ ಮೂಮೆಂಟಲ್ಲಿ ಹಣಕಾಸನ್ನು ಕಳ್ಕೊಳ್ತಾರೆ ಅಂತ ಒಂದು ಇಂಡಿಕೇಷನ್ ಇದೆ ಅಲ್ವಾ ಮೀನಲಗ್ನದವರು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಏಜ್ ಸಿರೀಸಲ್ಲಿ ಹಣಕಾಸನ್ನು ಕಳ್ಕೊಳ್ತಾರೆ ಹಣಕಾಸು ಯಾರಿಗೋ ಕೊಟ್ಟು ಪೆಡ್ತಿಂತಾರೆ ಯಾರಿಗೋ ಇನ್ವೆಸ್ಟ್ ಮಾಡಿ ಪೆಡ್ತಿಂತಾರೆ ತೊಂದರೆಗೊಳಗಾಗ್ತಾರೆ ಹಾಗಾದರೆ ನಮ್ಮ ಮೀನ ಲಗ್ನದವ್ರಿಗೆ ಅಲ್ಲಿ ಪ್ರಿಕಾಷನ್ ಏನಿದೆ ಅಂದರೆ ಹಣಕಾಸಿನ ವಿಚಾರದಲ್ಲಿ ಬಹಳ ಜಾಗೃತರಾಗಿರಬೇಕು ಹಣಕಾಸಿನ ವಿಚಾರ ಯಾರಿಗೂ ಹೊರಗಡೆ ಕೊಡುವಂಥ ಒಂದು ಇದನ್ನು ಬೆಳೆಸ್ಕೊಳ್ಳಿಕ್ಕೆ ಹೋಗಬಾರ್ದು ಹೊರಗಡೆ ಕೊಡಬಾರ್ದು ಲೆಕ್ಕಾಚಾರ ಕ್ಲಿಯರ್ ಆಗಿರಬೇಕು ಅಂದರೆ ಪರವಾಗಿಲ್ಲ ಅಂದರೆ ಹಣಕಾಸನ್ನು ನೀವು ಕಳ್ಕೊಳ್ತೀರಿ ಅಂತ ಒಂದು ನಿಡ್ಗೆ ಅದನ್ನು ನೆನಪಿಟ್ಕೊಳ್ಳಿ ಅಂತ ಹೇಳಿದ ಆನಂದರ ಸ್ವಲ್ಪ ನಿಮ್ಮ ಕುಟುಂಬ ಸ್ಥಾನದಲ್ಲಿ ಕುಟುಂಬದಲ್ಲಿ ಜಗಳ ಆಗುವಂಥದ್ದು ಇರಿಟೇಟ್ ಆಗುವಂಥದ್ದು ಅದೇನೋ ಮಾತಾಡುವಂಥದ್ದು ಇದೆಲ್ಲ ಇರ್ತದೆ ಆನಂದ್ರೆ ನಿಮ್ಮ ಮಾತೆಲ್ಲ ಬಹಳ ಸ್ಟ್ರೈಟ್ ಫಾರ್ವರ್ಡ್ ಆಗಿರುವಂಥದ್ದು ಯಾರಿಗೂ ಬೈಯುವಂಥದ್ದು ಅಥವಾ ಯಾರಿಗಾದರೂ ನೋವುಂಟು ಮಾಡುವಂಥ ಮಾತುಕತೆಗಳಿರ್ತವೆ ಅದನ್ನು ಕಂಟ್ರೋಲ್ ಮಾಡಬೇಕಾದಂಥ ಅನಿವಾರ್ಯತೆ ಈಗ ಮೀನಲ್ಲದೆ ಜನನಾಗಿದ್ದೀರಿ ಅಂದಾಗ ಸೇವೆ ಅಂತೂ ಮಾಡಲೇಬೇಕಪ್ಪ ಇದಂತೂ ಪಕ್ಕ ಅಲ್ವಾ ಯಾರೆಲ್ಲ ತೊಂದರೆಯಲ್ಲಿದ್ದಾರೆ ಸಮಸ್ಯೆಯಲ್ಲಿದ್ದಾರೆ ನಿಮ್ಮ ಯಾವುದೇ ರೂಪದ ಲ್ಲಿ ಅಥವಾ ಯಾವುದೇ ವಿಧದಲ್ಲಿ ಮನ ದಿನದ ಧನದಿಂದ ಯಾವುದೇ ವಿಧದಲ್ಲಿ ನೀವು ಸೇವೆಯನ್ನಂತೂ ಮಾಡಲೇಬೇಕಂದ್ರೂ ಸೇವೆಯನ್ನು ಮಾಡಿಕೊಂಡಾಗ ಕೂಡ ತುಂಬ ಚೆನ್ನಾಗಿ ವರ್ಕ್ ಅಂತೂ ಆಗುತ್ತೆ ಬಟ್ ಟ್ವೆಂಟಿ ಟು ಟ್ವೆಂಟಿ ನೈನ್ನ ಏಜ್ ಸೀರೀಸ್ ನಡೆದಾಗ ಡೆಫಿನೆಟಾಗಿ ಆಗಿ ನೀವು ಹಣಕಾಸನ್ನು ಕಳ್ಕೊಳ್ಳುವಂಥ ಯೋಗ ನಿಮ್ಮ ಬಲ್ಲಿ ಯಾರೋ ಬಂದು ಆಸೆ ಹುಟ್ಟಿಸ್ತಾರೆ ಅದು ಮಾಡೋಣ ಇದು ಮಾಡೋಣ ಹಾಗೆ ಮಾಡೋಣ ಹೀಗೆ ಆಸೆ ಹುಟ್ಟಿಸಿದಾಗ ಅದು ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾ ಹಾಗಾದರೆ ಪ್ರಿಕಾಷನ್ ಏನಿರ್ತದೆ ನಮ್ಮ ಮೀನ ಲಗ್ನದವರಿಗೆ ಟ್ವೆಂಟಿ ಟು ಟ್ವೆಂಟಿ ನೈನ್ನ ಏಜ್ ಸಿರೀಸಲ್ಲಿ ಯಾವುದೇ ಕಾರಣಕ್ಕೂ ಹಣಕಾಸಿನ ವಿಚಾರದಲ್ಲಿ ಹಣಕಾಸಿನ ವ್ಯವಹಾರದಲ್ಲಿ ತುಂಬ ಪ್ರೊಸೀಡ್ ಆಗಬಾರ್ದು ಅದನ್ನು ನಿಮ್ಮ ಜಾತಕವನ್ನು ನೀವು ವಿಮರ್ಶೆ ಮಾಡಿನೇ ಪ್ರೊಸೀಡ್ ಆಗಬೇಕು ಅಂತ ಒಂದು ಇಂಡಿಕೇಷನ್ ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಓಕೆನಾ ಅರ್ಥ ಆಯಿತು ನಿಮಗೆ ಫೇವರೇಬಲ್ ಆಗುತ್ತಾ ಒಳ್ಳೆ ರೀತಿಯಲ್ಲಿ ಆಗುತ್ತಾ ಗೊತ್ತಾಯಿತು ನಿಮಗೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಿ ಸೊ ಇದು ವಿಚಾರ ಓಕೆ ಅದೇ ರೀತಿ ಅನಿಸ್ಕೊಳ್ಳಿ ನಿಮಗೆ ತರ್ಟಿ ಟು ತರ್ಟಿ ನೈನ್ ತರ್ಟಿ ಟು ತರ್ಟಿ ನೈನ್ ಪರವಾಗಿಲ್ಲ ಅಂತ ಹೇಳ್ತೇನೆ ಮನೆ ಮನೆ ಮಾಡುವಂಥ ಯೋಗ ಭಾಗ್ಯ ವಾಹನ ತಗೊಳ್ಳುವಂಥ ಯೋಗ ಭಾಗ್ಯ ಇದೇ ಸಮಯದಲ್ಲಿ ನಿಮಗೆ ಮದುವೆ ಆಗುವಂಥ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗಿರ್ತದೆ ಮೀನ ಲಗ್ನದವರಿಗೆ ತರ್ಟಿ ಟು ತರ್ಟಿ ನೈನ್ ಏಜ್ ಸೀರೀಸ್ ತುಂಬ ಚೆನ್ನಾಗಿರ್ತದೆ ಮದುವೆ ಆಗುವಂಥ ಯೋಗ ಅಂತೂ ಕ್ರಿಯೇಟ್ ಆಗಿದೆ ನೋಡಿ ಟ್ವೆಂಟಿ ಟು ಟ್ವೆಂಟಿ ನೈನ್ ಇವರು ಮದುವೆ ಆಗುವಂಥ ಯೋಗ ಇದೆ ಬಟ್ ಅದು ಪರ್ಫೆಕ್ಟ್ ಅಲ್ಲ ಅಲ್ವಾ ಈಗೀಗ ಅದು ಕನೆಕ್ಟ್ ಆಯಿತು ಈಗೀಗ ಡಿಸ್ಕನೆಕ್ಟ್ ಆಗ್ಬೋದು ಅಂತ ಒಂದು ಪರಿಸ್ಥಿತಿ ರೈಟಾ ಇಲ್ಲಾಂದರೆ ಅದು ಖಂಡಿತವಾಗಿ ನಿಮಗೆ ಮದುವೆ ಯೋಗ ಆ ಮೂಮೆಂಟಲ್ಲಿ ಕೂಡ ಇದ್ದೇ ಇರ್ತದೆ ರೈಟ್ ಆನಂತರ ನಿಮಗೆ ವಿಶೇಷವಾಗಿ ಹೇಳಬೇಕಾದ್ರೆ ತರ್ಟಿ ಟು ತರ್ಟಿ ನೈನ್ನ ಏಜ್ ಸೀರೀಸ್ ನಡೆದಾಗ ನಿಮ್ಮೆಲ್ಲ ಇಚ್ಛೆಗಳು ಈಡೇರ್ತವೆ ಮನೆ ಮಾಡಬೇಕು ಜಾಗ ತಗೊಳ್ಬೇಕು ವಾಹನ ತಗೊಳ್ಬೇಕು ಮದುವೆ ಆಗಬೇಕು ಮಕ್ಕಳಾಗಬೇಕು ಓಕೆ ನೋ ಪ್ರಾಬ್ಲಮ್ ಆ ಮೂಮೆಂಟಲ್ಲಿ ಅಂತೂ ಆಗುತ್ತೆ ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡ್ಬೋದು ಒಟ್ಟಾರೆ ನೋಡ್ಲಿಕ್ಕೆ ಹೋದರೆ ಮೀನ ಲಗ್ನದವ್ರಿಗೆ ತರ್ಟಿ ಟು ತರ್ಟಿ ನೈನ್ನ ಏಜ್ ಸೀರೀಸ್ ಏನಿದೆ ಅದು ಬಹಳ ಪ್ರಾಸ್ಪರಿಟಿಯನ್ನು ಕೊಡುವಂಥದ್ದಾಗಿರ್ತದೆ ಬಹಳ ಪ್ರಾಸ್ಪರಿಟಿ ಇರ್ತದೆ ಬಹಳ ಚೆನ್ನಾಗಿರ್ತಾರೆ ತುಂಬ ಚೆನ್ನಾಗಿ ಮುಂದುವರೆದು ಯೋಗ ಇರ್ತದೆ ಬಟ್ ಅದನ್ನು ಯೂಸ್ ಮಾಡ್ಕೊಳ್ಳಿಕ್ಕೆ ಗೊತ್ತಿರಬೇಕು ನಿಮಗೆ ರೈಟಾ ಯಾಕಂದರೆ ನಿಮ್ಮ ಎರಡನೇ ಮನೆಯಲ್ಲಿ ವಾಣಿ ಸ್ಥಾನದಲ್ಲಿ ಮೇಷರಾಶಿ ಇದೆ ಯಾರ ಜೊತೆನೋ ಇರಿಟೇಟ್ ಮಾಡಿ ಮಾತಾಡೋ ಸಡನ್ ಸಡನ್ನಾಗಿ ಮಾತಾಡಿದ್ರಿ ತೊಂದರೆ ಕೊಡುವಂತೆ ಮಾತಾಡಿದ್ರಿ ಕಟ್ ಮಾಡುವಾಗೆ ಮಾತಾಡಿದ್ರಿ ರಿಲೇಷನ್ಶಿಪ್ ಕಟ್ ಮಾಡುವಾಗೆ ಮಾತಾಡಿದ್ರಿ ಈಗ ಸಮಸ್ಯೆ ಆಗ್ಬೋದಲ್ವ ಈಗ ನಿಮಗೆ ಲೈಫ್ ಲಾಂಗ್ ಸಮಸ್ಯೆ ಆಗ್ಬೋದಪ್ಪ ಇದು ವಿಚಾರ ಬೇರೆ ಅದಕ್ಕೆ ನಮ್ಮ ಮಾತಿನಲ್ಲಿ ನಲ್ಲಿ ಅಷ್ಟು ನಮಗೆ ಒಂಥರ ಹೋಲ್ಡ್ ಇರಬೇಕಾಗುತ್ತೆ ಅಷ್ಟು ನಾವು ಅದನ್ನು ಕಂಟ್ರೋಲ್ ಮಾಡ್ಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆ ಖಂಡಿತ ಇದೆ ಸೊ ಅದನ್ನು ಮಾಡಿದಾಗ ತೊಂದರೆ ಇಲ್ಲ ಅದಕ್ಕೋಸ್ಕರ ಮೀನ ಲಗ್ನದವ್ರು ಬೇಕಾದರೆ ನೋಡ್ಕೊಳ್ಳಿ ನೀವೇ ಮೀನ ಲಗ್ನದವ್ರು ನೋಡ್ಕೊಳ್ಳಿ ತರ್ಟಿ ಟು ತರ್ಟಿ ನನ್ನ ಏಜ್ ಸೀರೀಸ್ ಯಾವ ರೀತಿ ಅದು ವರ್ಕ್ ಆಗುತ್ತೆ ನೋಡಿ ತರ್ಟಿ ಟು ತರ್ಟಿ ನನ್ನ ಏಜ್ ಸೀರೀಸಲ್ಲಿ ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ಎಲ್ಲೋ ಒಂದು ಕಡೆ ನಿಮಗೆ ಅಲ್ವಾ ಒಂದೊಳ್ಳೆ ರಿಸಲ್ಟನ್ನು ಭಗವಂತ ಕರುಣಿಸಿರ್ತಾನೆ ಅದನ್ನು ಚೆನ್ನಾಗಿ ಯೂಸ್ ಮಾಡಲಿಕ್ಕೆ ನೋಡಬೇಕು ರೈಟ್ ತಾನೆ ನೀವು ಮನೆ ಮಾಡಿದರೆ ಒಂದು ಮನೆ ಇರೋಲ್ಲ ಎರಡು ಮನೆ ಇರ್ಬೋದು ಆನಂತರ ನೀವು ವಾಹನ ತೊಗೊಂಡ್ರೆ ಒಂದು ಇರೋದಿಲ್ಲ ಎರಡು ವಾಹನ ಇರ್ಬೋದು ನಿಮಗೆ ಜಾಗ ಇದ್ದರೆ ಒಂದು ಒಂದು ಜಾಗ ಅಲ್ಲ ಎರಡು ಎರಡು ಜಾಗ ಇರ್ತದೆ ಆನಂತರ ತಾಯಿ ಕೂಡ ಏನಿರ್ತಾರೆ ಒಂದು ನಿಮ್ಮ ತಾಯಿ ಆದರೆ ಮತ್ತೊಂದು ಯಾರನ್ನಾದರೂ ತಾಯಿ ರೂಪದಲ್ಲಿ ಕಾಣ್ತೀರಿ ಅಂತ ಒಂದು ಇಂಡಿಕೇಶನ್ ಮೀನ ಲಗ್ನದವ್ರಿಗೆ ಅದಕ್ಕೇನು ತೊಂದರೆ ಇಲ್ಲ ಅಂದರೆ ಒಂದು ತಾಯಿ ಇದ್ದಾರೆ ಮತ್ತೊಂದು ಯಾರು ಇರ್ತಾರೆ ಅವರನ್ನು ಕೂಡ ತಾಯಿಯ ರೂಪದಲ್ಲಿ ಕಾಣ್ತೀರಾ ಅವರು ಕೂಡ ನನಗೆ ತಾಯಿ ಸಮಾನ ಅವ್ರಿಗೂ ನನಗೆ ಹೆಲ್ಪ್ ಮಾಡ್ತಾರೆ ಅವರು ನನ್ನನ್ನು ನೋಡ್ಕೊಂಡಿದ್ದಾರೆ ಈ ರೀತಿಯಾದ ಒಂದು ಮೆಂಟಾಲಿಟಿ ನಿಮ್ಮಲ್ಲಿ ಇದ್ದೇ ಇರ್ತದೆ ಬಟ್ ಇಷ್ಟಂತೂ ಹೇಳಬಲ್ಲೆ ಮೀನ ಲಗ್ನದವರಿಗೆ ತರ್ಟಿ ಟು ತರ್ಟಿ ನೈನ್ ಮೂವತ್ತರಿಂದ ಮೂವತ್ತೊಂಬತ್ತರ ಏಜ್ ಸೀರೀಸಲ್ಲಿ ಡೆಫಿನೆಟ್ ಆಗಿ ನಿಮಗೆ ಎಲ್ಲ ಇಚ್ಛೆಗಳನ್ನು ಈಡೇರಿಸುವಂಥದ್ದು ಎಲ್ಲ ಇಚ್ಛೆಗಳು ಈಡೇರುವಂಥ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಈಸ್ ಅ ಮಚ್ ಬೆಟರ್ ಅಂತ ಹೇಳಿ ತುಂಬ ಚೆನ್ನಾಗಿರ್ತದೆ ಎಂಜಾಯ್ ಮಾಡ್ಬೋದು ನೀವು ಪರವಾಗಿಲ್ಲ ಓಕೆನಾ ಆಮೇಲೆ ಪ್ಲಾನೆಟ್ರಿ ಪೊಸಿಷನ್ ನೋಡ್ಕೊಳ್ಬೇಕು ನಾನು ಇಲ್ಲ ಅಂತ ಹೇಳಲ್ಲ ಯಾಕಂದ್ರೆ ಈಗ ಮೂರನೇ ಮನೆಯಲ್ಲಿ ಎಲ್ಲೊಂದು ಕಡೆ ರಾಹು ಬಂದುಬಿಟ್ಟ ನಾಲ್ಕನೇ ಮನೆ ರಾಹು ಬಂದುಬಿಟ್ಟ ಐದನೇ ಮನೆ ರಾಹು ಅಥವಾ ಮೂರನೇ ಮನೆಯಲ್ಲಿ ಶನಿ ನಾಲ್ಕನೇ ಮನೆ ಐದನೇ ಮನೆಯಲ್ಲಿ ಶನಿ ಬಂದುಬಿಟ್ಟ ಕೇತು ಬಂದುಬಿಟ್ಟ ಈಗ ಪ್ರಾಬ್ಲಮ್ ಕೂಡ ಆಗ್ಬೋದು ಇಲ್ಲ ಅಂತ ಆಗ ಜಾತಕವನ್ನು ತೋರಿಸಿ ಡಿಸೈಡ್ ಮಾಡ್ಕೊಳ್ಬೇಕಾಗುತ್ತೆ ಅದನ್ನು ಯಾವ ರೀತಿ ನೀವು ಇಟ್ಕೊಂಡು ಹೋಗಬೇಕು ಯಾವ ರೀತಿಯಾಗಿ ನೀವು ಹೋಗಬೇಕು ಅಂತ ರೈಟ್ ತಾನೆ ಓಕೆನಾ ಒಂದು ವೇಳೆ ಲಗ್ನದಲ್ಲಿ ಗುರು ಇದ್ದಾನಂದಾಗ ಆಲ್ಮೋಸ್ಟ್ ನಿಮಗೆ ಒಳ್ಳೆ ರಿಸಲ್ಟ್ ಇದ್ದೇ ಇರ್ತದೆ ಬಟ್ ಲಗ್ನದಲ್ಲಿ ಯಾರಿಗೆಲ್ಲ ಗುರು ಉಂಟು ಅವರೆಲ್ಲ ಡಬಲ್ ಡಿಗ್ರಿ ಮಾಡಬೇಕಂದ್ರೆ ಯಾಕಂದರೆ ನಿಮ್ಮಲ್ಲಿ ಯಾರು ನಾಲೆಜ್ ಇರಬೇಕಷ್ಟು ಅಷ್ಟು ನಾಲೆಜ್ ಇದ್ದಾಗ ಲಗ್ನದ ಗುರು ಬಹಳ ಚೆನ್ನಾಗಿ ವರ್ಕ್ ಆಗ್ತಾನೆ ಆನಂತರ ನಿಮ್ಮ ಒಂದಷ್ಟು ಸಮಸ್ಯೆಗಳನ್ನು ಒಂದಷ್ಟು ತೊಂದರೆಗಳನ್ನು ಅಲ್ಲಿಂದಲೇ ನಿವಾರಣೆ ಮಾಡ್ತೀವಿ ಇದು ಅದೃಷ್ಟವಂತರಿಗಿರುವಂಥದ್ದು ತುಂಬ ಸುಲಭ ಅಂತ ಕಂಡಿದೆ ಅದಕ್ಕೋಸ್ಕರ ಮೀನ ಲಗ್ನವನ್ನು ನೋಡ್ಕೊಳ್ಳಿ ಲಗ್ನದವರಿಗೆ ಮೂವತ್ತರಿಂದ ಮೂವತ್ತೊಂಬತ್ತರ ಎ ಸೀರೀಸ್ ನೋಡಿ ಇಸ್ ಅ ಮಚ್ ಬೆಟರ್ ಅಂತ ಹೇಳ್ತೇನೆ ತುಂಬ ಚೆನ್ನಾಗಿದೆ ವರ್ಕ್ ಆಗುತ್ತೆ ತುಂಬ ಒಳ್ಳೆ ರೀತಿಯ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಅದೇ ಫೋರ್ಟಿ ಟು ಫೋರ್ಟಿ ನೈನ್ ಎ ಸೀರೀಸ್ ಬಂದಾಗ ಆಗ ಕೂಡ ಪರವಾಗಿಲ್ಲ ಫೋರ್ಟಿ ಟು ಫೋರ್ಟಿ ನೈನ್ ಕೂಡ ಮನೆ ಮಾಡುವಂಥದ್ದು ಜಾಗ ಖರೀದಿ ಮಾಡುವಂಥದ್ದು ವಾಹನ ಎರಡೆರಡು ವಾಹನ ಇದೆಲ್ಲ ಇಟ್ಕೊಳ್ಳುವಂತ ಸಾಧ್ಯತೆ ಉಂಟು ಒಂದು ವೇಳೆ ಎಣಿಸ್ಕೊಳ್ಳಿ ನಿಮ್ಮ ಜಾತದಲ್ಲಿ ಮೂರನೇ ಮನೆ ನಾಲ್ಕನೇ ಮನೆ ಐದನೇ ಮನೆ ಶುಕ್ರ ಬಂದ್ಬಿಟ್ಟ ಅಥವಾ ಚಂದ್ರ ಬಂದ್ಬಿಟ್ಟ ವಿಶೇಷವಾಗಿ ಶುಕ್ರನೇ ಬಂದ್ಬಿಟ್ಟ ಅಂದಾಗ ನಾನು ಹೇಳಿದ ಪ್ರಿಕ್ಷನ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಇರ್ತದೆ ರೈಟ್ ನಾನು ಹೇಳಿದ ಪ್ರೆಡಿಕ್ಷನ್ ಅದು ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಓಕೆನಾ ಬಟ್ ಈ ಸಂದರ್ಭದಲ್ಲಿ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು ಅದರಲ್ಲಿ ಕೂಡ ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ನಿಮ್ಮ ಮಕ್ಕಳಾಗಿದ್ದಾರೆ ಅಂದಾಗ ಅವರ ಆರೋಗ್ಯದ ಬಗ್ಗೆ ಬಹಳಷ್ಟು ಗಮನ ಕೊಡಬೇಕು ಆನಂದ್ರೆ ನಿಮ್ಮ ಸ್ನೇಹಿತರ ಜೊತೆಗೆ ಬಹಳ ಚೆನ್ನಾಗಿ ನೀವು ವ್ಯವಹಾರ ಮಾಡಬೇಕಾಗುತ್ತೆ ಇಲ್ಲಂದ್ರೆ ಸ್ನೇಹಿತರ ಜೊತೆಗೆ ಡಿಸ್ಪ್ಯೂಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಆಗಿರ್ತದೆ ಅಥವಾ ಹಣಕಾಸಿನ ವ್ಯವಹಾರ ಸ್ನೇಹಿತರ ಜೊತೆಗೆ ಮಾಡಿದಾಗ ಅಲ್ಲಿ ಕೂಡ ತೊಂದರೆಗಳ ತೊಂದರೆಗಳಿಗೆ ತೊಂದರೆಗೊಳಗಾಗುವಂಥದ್ದು ತೊಂದರೆ ಆಗುವಂಥ ಸಾಧ್ಯತೆಗಳು ನಿಮ್ಮ ಪಾಲಿಗೆ ತೀರಾ ತೀರಾ ಜಾಸ್ತಿ ಇರ್ತದೆ ಸೊ ಇದು ಅರ್ಥ ಮಾಡಿಕೊಂಡ್ರೆ ತರ್ಟ್ ಫೋರ್ಟಿ ಟು ಫೋರ್ಟಿ ನೈನ್ ಎ ಸೀರೀಸನ್ನು ಕೂಡ ನೀವು ತುಂಬ ಚೆನ್ನಾಗಿ ಕಳೀಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳಿ ರೈಟ್ ತಾನೆ ಸ್ನೇಹಿತರ ಜೊತೆಗೆ ವ್ಯವಹಾರ ಮಾಡೋಕ್ಕೆ ಜಾಗೃತರಾಗಿರಿ ಹಣಕಾಸಿನ ವ್ಯವಹಾರ ಮಾಡಲಿಕ್ಕೆ ಹೋಗ್ಬೇಡಿ ಆಗ ನೋಡಿ ಏನಾಗುತ್ತೆ ಅಂತಲ್ವಾ ಇಲ್ಲಾಂದ್ರೆ ಅಳಬೇಕಾಗುತ್ತೆ ನೀವು ಕೂತ್ಕೊಂಡಲ್ವಾ ಕಣ್ಣೀರು ಹರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂದು ಖಂಡಿತ ಬರ್ಬೋದು ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರ್ಬೇಕು ರೈಟಾ ಓಕೆನಾ ಬಾಕಿ ವಿಚಾರ ಪರವಾಗಿಲ್ಲ ಮನೆ ಜಾಗ ಅದು ಯೋಗ ನಿಮ್ಮ ಪಾಲಿಗೆ ಎಲ್ಲ ಬಂದಿರ್ತದೆ ಅದನ್ನು ನೀವು ಹೇಗೆ ಬೇಕಾದರೂ ಯೂಸ್ ಮಾಡ್ಕೊಳ್ಳಿ ಪರವಾಗಿಲ್ಲ ಬಟ್ ಅಲ್ಲಿ ಕಂಡೀಷನ್ ಏನುಂಟು ಯಾವುದೇ ಕಾರಣಕ್ಕೂ ಮೂರು ನಾಲ್ಕು ಐದನೇ ಮನೆಯಲ್ಲಿ ತುಂಬಾ ಮ್ಯಾಲಿಫಿಕ್ ಪ್ಲಾನ್ಸ್ ಬರಬಾರ್ದು ಮ್ಯಾಲಿಫಿಕ್ ಬಂದಾಗ ಏನಾಗುತ್ತೆ ಅಥವಾ ತೊಂದರೆ ಕೊಡುವಂಥ ಪ್ಲಾನ್ಸ್ ಬಂದಾಗ ಏನಾಗುತ್ತೆ ನಾನು ಹೇಳಿದಂಥ ಯೋಗಕ್ಕೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅದು ಮುಂದುವರಲಿಕ್ಕೆ ಬಿಡುದಿಲ್ಲ ಚಂದ್ರ ಮತ್ತು ಶುಕ್ರ ಬಂದರೆ ಪರವಾಗಿಲ್ಲ ಗುರು ಬಂದರೂ ಕೂಡ ಪರವಾಗಿಲ್ಲ ಆಗ ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಅದು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡೋದು ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಓಕೆ ಅದೇ ರೀತಿ ಐವತ್ತರಿಂದ ಐವತ್ತೊಂಬತ್ತು ಎ ಸೀರೀಸ್ ಬಂದಾಗ ನಮ್ಮ ಮೀನ ಲಗ್ನಕ್ಕೆ ಐವತ್ತರಿಂದ ಐವತ್ತೊಂಬತ್ತು ಎ ಸೀರೀಸ್ ಬಂದೀಗ ಐವತ್ತರಿಂದ ಎ ಸೀರೀಸ್ ಬಂದಾಗ ಏನಾಗುತ್ತೆ ಪರವಾಗಿಲ್ಲ ಬಟ್ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೋ ನಿಮ್ಮ ಪಾರ್ಟ್ನರ್ ವಿಶೇಷ ರೀತಿಯಲ್ಲಿ ನಿಮ್ಮ ಪಾರ್ಟ್ನರ್ ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಅಥವಾ ಅದೇ ಸಂದರ್ಭದಲ್ಲಿ ನಿಮ್ಮ ಮದುವೆ ಜೀವನ ಕೂಡ ಡಿಸ್ಟರ್ಬೆನ್ಸ್ ಆಗ್ಬೋದು ಇದನ್ನು ನೋಡ್ಕೊಳ್ಬೇಕಾದಂತಹ ಅನಿವಾರ್ಯ ಯಾಕಂದರೆ ಈ ಜಾತಕ ಮದುವೆ ಜೀವನಕ್ಕೆ ನಾನು ಮೊದಲೇ ಹೇಳಿದ್ದೇನೆ ಮದುವೆ ಜೀವನದಲ್ಲಿ ಡಿಸ್ಟರ್ಬೆನ್ಸನ್ನು ಉಂಟು ಮಾಡುತ್ತೆ ತುಂಬ ಸುಲಭದಲ್ಲಿ ಹೋಗಲಿಕ್ಕೆ ಬಿಡುವುದಿಲ್ಲ ಏನಾದರೂ ಡಿಸ್ಪ್ಯೂಟ್ ಆಗುತ್ತೆ ಕೋರ್ಟ್ ಕಚೇರಿ ಬರ್ಬೋದು ಅಥವಾ ನೀವು ಡಿವೋರ್ಸ್ ಆಗ್ಬೋದು ಅಂದರೆ ಒಬ್ಬ ಒಬ್ಬರು ಬೇರೆಯೇ ಆಗ್ಬೋದು ಅಲ್ವಾ ಸೊ ಈ ವಿಚಾರಗಳಿರ್ತವೆ ಅದು ನಿಮಗೆ ಫಿಫ್ಟಿ ಟು ಫಿಫ್ಟಿನ ಎ ಸೀರೀಸಲ್ಲಿ ಕೂಡ ಬರುವಂಥ ಯೋಗ ಸಾಧ್ಯತೆ ಜಾಸ್ತಿ ಒಂದು ವೇಳೆ ಡಿವೋರ್ಸ್ ಆಗ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ಗೆ ಆರೋಗ್ಯದ ಸಮಸ್ಯೆಗಳು ವಿಶೇಷ ರೀತಿಯಲ್ಲಿ ಕಾಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಈ ಮೂಮೆಂಟಲ್ಲಿ ಬಹಳಷ್ಟು ಚಾಲೆಂಜಿಂಗ್ ಪೀರಿಯಡನ್ನು ನೀವು ಅನುಭವಿಸ್ತೀರಾ ಫೋರ್ಟಿ ಟು ಫಿಫ್ಟಿ ಟು ಫಿಫ್ಟಿನ ಎ ಸೀರೀಸಲ್ಲಿ ಬಹಳ ಚಾಲೆಂಜಿಂಗ್ ಪೀರಿಯಡ್ ಇರ್ತದೆ ಏನು ಮಾಡಬೇಕಾದ್ರೂ ಗೊತ್ತಾಗೋದಿಲ್ಲ ಟೋಟಲಿ ಕನ್ಫ್ಯೂಸ್ ಆಗಿಬಿಡ್ತೀರಾ ಮದುವೆ ಜೀವನ ಬಹಳಷ್ಟು ಇನ್ಫ್ಲುಯೆನ್ಸ್ ಆಗುತ್ತೆ ಮದುವೆ ಜೀವನ ಅಂತ ಒಂದೇ ಅಲ್ಲ ವಿದೇಶದಲ್ಲಿದ್ದರೆ ವಿದೇಶಕ್ಕೆ ಸಂಬಂಧಪಟ್ಟಂತೆ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಇದ್ದರೆ ಪಾರ್ಟ್ನರ್ಶಿಪ್ಗೆ ಸಂಬಂಧಪಟ್ಟಂತೆ ನಿಮ್ಮ ಓನ್ ಬಿಸ್ನೆಸ್ ಉಂಟು ಅದಕ್ಕೆ ಸಂಬಂಧಪಟ್ಟಂತೆ ಆ ಮೂಮೆಂಟ್ ಅಲ್ಲಿ ಸಮಸ್ಯೆಗಳನ್ನು ನೀವು ಹಂಡ್ರೆಡ್ ಪರ್ಸೆಂಟ್ ಅನುಭವಿಸ್ತೀರಾ ಇದು ಅರ್ಥ ಮಾಡ್ಕೊಳ್ಬೇಕು ಅಲ್ವಾ ಅರ್ಥ ಇದೆ ನಿಮಗೆ ಒಂದು ವೇಳೆ ಎಣಿಸ್ಕೊಳ್ಳಿ ನಿಮ್ಮ ಜಾತಕದ ಆರನೇ ಮನೆ ಏಳನೇ ಮನೆ ಎಂಟನೇ ಮನೆಯಲ್ಲಿ ಮ್ಯಾಲಿಫಿಕ್ ಪ್ಲಾನೆಟ್ಸ್ ಬಂದುಬಿಡ್ತು ಅಂದರೆ ಶನಿ ಬಂದ್ಬಿಟ್ಟು ರಾಹು ಬಂದ್ಬಿಟ್ಟ ಕೇತು ಬಂದ್ಬಿಟ್ಟಂದಾಗ ಕೋರ್ಟ್ ಕಚೇರಿ ಬರುವಂಥದ್ದೇ ಕೋರ್ಟ್ ಕಚೇರಿ ಬರ್ಬೋದು ನಿಮಗೆ ತುಂಬನೇ ಇರಿಟೇಟ್ ಆಗ್ಬೋದು ಅಲ್ವಾ ಹ್ಯಾರ್ಮೆಂಟ್ ಆಗ್ಬೋದು ಇಂಥದ್ದೆಲ್ಲ ಪರಿಸ್ಥಿತಿಯಲ್ಲಿ ಇದ್ದೇ ಇರುತ್ತೆ ಆಗ ಸರಿಯಾದ ಜ್ಯೋತಿಷರನ್ನ ನೀವು ಭೇಟಿ ಮಾಡಿ ಅದಕ್ಕೆ ಪರಿಹಾರಗಳನ್ನು ಕಂಡುಕೊಂಡಾಗ ಖಂಡಿತ ಒಳ್ಳೆ ರಿಸಲ್ಟ್ ಬರ್ಬೋದು ನಾನು ಹೇಳ್ತೀನಿ ನಿಮಗೆ ಇಂಥದ್ದೆಲ್ಲ ರಿಲೇಷನ್ಶಿಪ್ ಪ್ರಾಬ್ಲಮ್ ಆಕ್ಚುಲಿ ನಿಮ್ಮ ಮನೆ ಪ್ರಾಬ್ಲಮ್ ನಿಮ್ಮ ಪಶ್ಚಿಮದ ಭಾಗ ನಿಮ್ಮ ನೈಋತ್ಯದ ಭಾಗ ವಿಶೇಷವಾಗಿ ಸಮಸ್ಯೆ ಆಗ ಅದನ್ನು ಅಲ್ಲಿ ಸರಿ ಮಾಡಿದಾಗ ಈ ಪಾರ್ಟಿ ನೋಡಿ ಇದು ಒಳ್ಳೆ ರೀತಿ ರಿಸಲ್ಟ್ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂದ್ರೆ ಓಕೆ ನಾನು ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಈಗೇನು ಮಾಡೋಣ ನನ್ನ ಮಂಗಳೂರಿನ ಒಂದು ಅಡ್ರೆಸ್ಸನ್ನ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾಲ್ ಸ್ಟ್ರೀಟ್ ಮ್ಯಾಂಗ್ಳೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್ ಓಕೆ ಸೊ ನಮ್ಮ ಅಡ್ರೆಸ್ಸನ್ನು ವಿಳಾಸವನ್ನು ನೋಟ್ ಮಾಡ್ಕೊಂಡಿದ್ದೀರಿ ಅಂತ ಇಟ್ಕೊಳ್ಳೋಣ ಸೊ ಈ ಒಂದು ಶನಿವಾರ ಮಂಗಳೂರಲ್ಲಿ ಇರುವುದಿಲ್ಲ ಅವರ ಮಂಗಳೂರಲ್ಲಿ ಇರ್ತೇನೆ ಅವರ ದಿವಸ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ಮಂಗಳೂರಲ್ಲಿ ಅವೈಲೇಬಲ್ ಇರ್ತೇನೆ ದಯವಿಟ್ಟು ಯಾರಿಗೆಲ್ಲ ಜಾತಕ ತೋರಿಸ್ಬೇಕು ಎರಡು ಜಾತಕಗಳಂತಂದು ಖಂಡಿತ ತೋರಿಸಿ ಅಂತ ಹೇಳ್ತೇನೆ ತುಂಬ ಚೆನ್ನಾಗಿರುತ್ತೆ ಏನೆಲ್ಲ ಪ್ರಶ್ನೆ ಮಾಡಬೇಕು ಆ ಪ್ರಶ್ನೆಗಳನ್ನು ಬರೆದುಕೊಂಡು ಬನ್ನಿ ಅಂತ ಹೇಳ್ತೇನೆ ಯಾಕಂದರೆ ಅಲ್ಲಿ ಬಂದು ಕೆಲವರು ಕನ್ಫ್ಯೂಸ್ ಆಗ್ಬಿಡ್ತಾರೆ ಏನೋ ಕೇಳಬೇಕತ್ತಪ್ಪ ಏನು ನೆನಪೇ ಆಗ್ತಾ ಇಲ್ಲ ಈ ರೀತಿಯಾಗಿ ರೈಟ್ ತಾನೆ ಸೊ ಪ್ರಶ್ನೆಗಳನ್ನು ಬರೆದು ತಾನೆ ನಿಮ್ಮ ಜಾತ ಕೊಟ್ಟಾಗ ಜಾತಗಳ ಏನುಂಟು ಏನಿಲ್ಲ ಏನಾಗುತ್ತೆ ಏನಾಗಲ್ಲ ನಾನಂತೂ ಹೇಳಿಬಿಡ್ತೇನೆ ಬಟ್ ನಿಮಗೆ ಕೆಲವೆಲ್ಲ ಎಕ್ಸ್ಟ್ರಾ ಕ್ವಶನ್ ಇದ್ದಾಗ ನೀವು ಅದನ್ನು ಖಂಡಿತ ಮಾಡ್ಬೋದು ರೈಟ್ ತಾನೆ ಓಕೆ ಒಂದು ಇಟ್ಕೊಳ್ತೀನಪ್ಪ ಈಗ ಮೀನ ಲಗ್ನದ ಬಗ್ಗೆ ಬಹಳಷ್ಟು ವಿಚಾರ ತಿಳಿಸ್ಕೊಟ್ಟೆ ನಿಮಗೆ ಇನ್ನೂ ಸ್ವಲ್ಪ ದಶಾಭುಕ್ತಿಗಳ ಬಗ್ಗೆ ಬಾಕಿ ಇದೆ ಖಂಡಿತ ಅದನ್ನು ಹೇಳಿಕೊಡ್ತೇನೆ ಬಟ್ ಈಗ ಸಮಯ ಮೀರ್ತು ಏನು ಮಾಡೋಕ್ಕಾಗಲ್ಲ ಆರದ್ದೇ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸಿದ್ದೀನಿ ವೀಕ್ಷಕರು ಇನ್ನೇನು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಮ್ ನಮಸ್ತೆ